ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ರಣಕಣ ರಂಗೇರ್ತಾ ಇದೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಲ್ಲೂ ಸಹ ಕಾವು ರಂಗೇರಿದೆ ಬೆಂಗಳೂರಲ್ಲಿ ಬಿ ಜೆ ಪಿ ಬಲವಾಗಿದೆ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಬಲ ಮಾಡಬೇಕು ಮತ್ತಷ್ಟು ಅಂತ ಪಾರ್ಟಿ ಕೂಡ ವರ್ಕ್ ಮಾಡ್ತಿದೆ ಮೂರು ದಶಕದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ಮೂರು ದಶಕಕ್ಕೂ ಹೆಚ್ಚು ಕಾಲ ಜಯನಗರ ಕೈಯಾರೆ ಕಳ್ಕೊಂಡ್ರು ಪಿ ಕಳೆದ ಬಾರಿ ಆದರೆ ಈ ಬಾರಿ ನೆವರ್ ಎವರ್ ಚಾನ್ಸೇ ಇಲ್ಲ ಜಯನಗರದಲ್ಲಿ ಬಿಜೆಪಿ ಗೆಲ್ಲತ್ತೆ ಜನ ಗೆಲ್ಲಿಸ್ತಾರೆ ಬಿಜೆಪಿ ಬಲವಾಗಿದೆ ಅನ್ನೋದು ಹೇಳಕ್ ಬಂದಿದೆ ನನ್ನ ಜೊತೆ ಜಯನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿರಾಮ ಮೂರ್ತಿ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಸಮಾಚಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀವಿ ಕಾರ್ಯಕ್ರಮ ಗೋಯಿಂಗ್ ಕೆಲಸ ಆಗ್ತಾ ಇದೆ ನಡೀತಾ ಇದೆ ಬಹಳ 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 ವಿಚಾರ ಅಂತಂದ್ರೆ ಜಯನಗರ ಕ್ಷೇತ್ರ ಬಿಜೆಪಿಯ ಹೊಸ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಭದ್ರಕೋಟೆ ಆದ್ರೆ ಜಯನಗರ ಪುನರ್ವಿಂಗಡಣೆ ಆಗಕ್ ಮುಂಚೆ ನೀವು ಹದಿನೈದು ಇಪ್ಪತ್ತು ವರ್ಷದಿಂದ ತೊಡೆ ತಟ್ಟಿದ್ರಿ ರಾಮಲಿಂಗ ರೆಡ್ಡಿ ಅವರಿಗೆ ಈ ಸರಿ ವಿರುದ್ಧ ತೊಡೆ ತಟ್ಟಬೇಕು ಅಂತ ರೆಡಿ ಆಗಿ ಪಾಸಿಬಲ್ ಸರ್ ನೂರಕ್ಕೆ ನೂರು ಸತ್ಯ ಯಾಕೆ ಅಂತಂದ್ರೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಪಕ್ಷಕ್ಕೆ ಬಂದಿದ್ದಾನೆ ಅವಾಗ ಶ್ರೀನಿವಾಸ್ ಭಟ್ರು ಅಂತ ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಅವ್ರಿಗೆ ನಾವು ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ತೊಂಬತ್ತರಲ್ಲಿ ಏನು ಅಡ್ವಾಣಿ ಅವರ ರಥಯಾತ್ರೆ ಸಮಾರು ಜನ ಯುವಕರು ಇವತ್ತು ಬಿಜೆಪಿ ಬಂದದ್ದು ಇವತ್ತು ಕೂಡ ನಮ್ಗೆ ಅಯೋಧ್ಯೆ ಕನ್ಸಿತ್ತು ಅಯೋಧ್ಯೆ ರಾಮ ಮಂದಿರ ಅದು ನೋಡಿ ಅವತ್ತು ಏನು ಇತ್ತು ಸಂಕಲ್ಪ ಇತ್ತು ಇಡೀ ಸಮಸ್ತ ಕಾರ್ಯಕರ್ತರದು ಅಯೋಧ್ಯೆ ರಾಮ ಮಂದಿರದ ಇವತ್ತು ನಿರ್ಮಾಣ ಆಗ್ತಾ ಇದೆ ಜನವರಿ ತಿಂಗಳಲ್ಲಿ ಅದು ನಮ್ಗೆ ಕನ್ಸಿತ್ತು ಅದು ಅದೊಂದು ಆಗ್ಬೇಕು ಅಂತ ಅದಕ್ಕೋಸ್ಕರ ನಾವು ಬಿಜೆಪಿಗೆ ಬಂದಿದ್ವಿ ಅವತ್ತು ನಾವು ಸ್ವಯಂ ಸೇವಕು ಅವತ್ತು ನಾವು ಬಿಜೆಪಿ ಯಾತಕ್ಕೆ ಬಂದ್ವಿ ಅಂತಂದ್ರೆ ಒಂದು ನಮ್ಗೆ ಬರಬೇಕಾಗಿತ್ತು ನಮ್ಮ ಧರ್ಮ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ರಾಮಲಿಂಗ ರೆಡ್ಡಿ ನಮ್ಗೆ ಅವತ್ತು ಹೇಗನೆಷ್ಟು ಇವತ್ತು ನಮ್ಗೆ ಹೇಗನೆಷ್ಟು ಓಕೆ ರಾಮಲಿಂಗ ರೆಡ್ಡಿ ಅವರು ಶಾಸಕರಾದಾಗ ನೀವು ರಾಜಕಾರಣಕ್ಕೆ ಎಂಟ್ರಿ ಆದವರು ಲೋಕಲ್ ಬಾಡಿಲಿ ಚುನಾವಣೆ ಗೆಲ್ತೀರಿ ಹೋರಾಟ ನೋಡೋದಾದ್ರೆ ಇಷ್ಟು ದಿನ ಯಾಕೆ ಬೇಕಾಯ್ತು ವಿಧಾನಸೌಧ ಕನಸು ಯಾಕೆ ಇಷ್ಟ ಆಯ್ತು ಅಂತ ಅಲ್ಲ ನೋಡಿ ನಾನು ಕಾರ್ಪೊರೇಟರ್ ಆಗಿದ್ದು ಸಿಕ್ಸ್ ಅದಕ್ಕಿಂತ ಮುಂಚೆ ನಾನು ಒಬ್ಬ ಕಾರ್ಮಿಕ ಮೈಕೋ ಎಂಪ್ಲಾಯ್ ನಮ್ಮ ತಂದೆ ರಾಯಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರು ನಾನು ಕೂಡ ಅಲ್ಲಿಂದಲೇ ಬಂದಿದ್ದು ಪ್ರಯಾಣ ಓಹೋ ರಾಯಗುಡ್ಡ ದೇವಸ್ಥಾನದಿಂದ ನಮ್ಮ ಪ್ರಯಾಣ ಶುರು ಆಗಿದ್ದು ಮೈಕೋ ಜಾಯಿನ್ ಆದ ಮೈಕ್ರೋ ಯೂನಿಯನ್ ಲೀಡರ್ ಆಗಿದ್ದೆ ವಿಜಯ್ ಕುಮಾರ್ ಅವರ ಪರಿಚಯ ಆಯಿತು ತೊಂಬತ್ತ ತೊಂಬತ್ತಲ ಪರಿಚಯ ಆಗಿತ್ತು ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ವಿ ಅವರು ವಿಶ್ವ ಹಿಂದೂ ಇದ್ರು ನಾನು ಬಿಜೆಪಿಯ ಕಾರ್ಯಕರ್ತರಾಗಿದ್ದೆ ತೊಂಬತ್ತಾರಲ್ಲಿ ನನಗೆ ಅವರೇ ಸಹಕಾರ ಅವರದೇ ಸಹಕಾರ ನನಗೆ ತೊಂಬತ್ತಾರ ನಾನು ಕಾರ್ಪೊರೇಟರ್ ಆದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅವ್ರು ಬಸವಂಗಡಿಗೆ ಹೋಗ್ತೀವಿ ಅಂತ ಒಂದು ಒಂದ್ ಒಂದು ವಿಷಯ ಬಂದಾಗ ಒಂದು ಚಾನ್ಸ್ ಜಯನಗರದಲ್ಲಿ ನಾವು ಕೊಡಿ ಅಂತ ನಾವು ಕೇಳಿದ್ವಿ ಜನರಿಗೆ ಬಂದಾಗ ನಾವು ನಿಂತ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಎರಡು ಬಾರಿ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ವಿ ತೊಂಬತ್ತಾರಲ್ಲಿ ರೆಡ್ಡಿಯವರು ಎಮ್ ಎಲ್ ಎ ಆಗಿದ್ದರು ನಾನು ಕಾರ್ಪೊರೇಟರ್ ಆಗಿದ್ದೆ ಆವಾಗಲೂ ಕೂಡ ನಮಗೆ ರೆಡ್ಡಿ ಎಮ್ ಎಲ್ ಎ ಆದರೂ ಕೂಡ ನನ್ನ ವಾರ್ಡ್ ಅಂತ ಏನಿತ್ತು ಅದು ಲೀಡಿಂಗೇ ಅದು ಓಕೆ ಅವತ್ತೆ ಅವತ್ತೇ ಮೂರು ಸಾವಿರ ನಾಲ್ಕು ಸಾವಿರ ಲೀಡಿಂಗ್ ಬರುತ್ತೆ ನನ್ನ ವಾರ್ಡ್ ಯಾಕೆ ನಿಮಗೂ ರಾಮಲಿಂಗಾರೆಡ್ಡಿಗೂ ಅಂದರೆ ಪಾರ್ಟಿ ಅವ್ರ ಕಾಂಗ್ರೆಸ್ ನೀವು ಬಿಜೆಪಿ ಅಂತ ಅಲ್ಲಿ ಏನಾಗಿದೆ ಜಯನಗರ ಅಸೆಂಬ್ಲಿ ಕಾನ್ಸ್ಟುನ್ಸಿ ಇದೆಯಲ್ಲ ಅದರಲ್ಲಿ ಒಂದು ಪಾರ್ಟು ಈ ಮಡಿವಾಳ ಅವಾಗ ಸೇರೋದು ಅವಾಗ ಮಡಿವಾಳ ಒಂಬೆಗೌಡ ನಗರ ಮಡಿವಾಳ ಎಲ್ಲ ಸೇರೋದು ಜಯನಗರ ಭಾಗ ಅಂತ ಬಂದಾಗ ಈ ಉತ್ತರಳ್ಳಿ ಕಾನ್ಸ್ಟಿನ್ಸಿ ಇರಲಿಲ್ಲ ಅದು ಏನಂದ್ರೆ ಈಗ ಹೊಸದಾಗಿ ಏನ್ ಸೇರಿದಾರೆ ಸಾರಕ್ಕೆ ಎಲ್ಲ ಇರಲಿಲ್ಲ ಅವಾಗ ಈ ಅವಾಗ ಏನಾಗೋದು ಜಯನಗರ ಅಂತಂದ್ರೆ ನಾನು ಜಯನಗರ ಕಾರ್ಪೊರೇಟರ್ ಆಗಿದೆ ನಲ್ವತ್ತು ಸಾವಿರ ಓಟ್ ಅದು ಅವಾಗ ಇವಾಗ ಇಪ್ಪತ್ತಾರು ಸಾವಿರ ಸಾವಿರ ಓಟ್ ಏನೇ ಮಾಡಿದ್ರವರು ನನ್ನ ವಾರ್ಡ್ ಅಲ್ಲಿ ಬಿಜೆಪಿ ಮತ್ತೆ ನನ್ನ ಕ್ಯಾಟಗರಿ ಚೇಂಜ್ ಮಾಡಿದ್ರು ಕ್ಯಾಟಗರಿ ಚೇಂಜ್ ಮಾಡಿದಾಗ ಏನ್ ಮಾಡಿದ್ರಿ ಸೋಮಶೇಖರ್ ಅವರು ಒಬ್ಬ ಯುವಕ ಮತ್ತೆ ಬ್ಯಾಕ್ವರ್ಡ್ ಲೀಡರ್ ಇದ್ರು ಸೋಮಶೇಖರ್ ಅವ್ರನ್ನ ಒಟ್ಟಿಗೆ ಸೇರ್ಕೊಂಡು ನಾವು ಅಲ್ಲಿ ಗೆಲ್ತಾವಂತ ಅಲ್ಲಿ ಚುನಾವಣೆ ಏನಾಯ್ತಾಗ ಗೆಲ್ತ್ವಿ ನಾವು ಅವರು ಅಪೋಸಿಟ್ ಚುನಾವಣೆ ಗೆಲ್ಸಿದ್ರಿ ರಾಮಲಿಂಗರಡು ಎಮ್ ಎಲ್ ಎ ನನ್ನ ಕ್ಯಾಟಗರಿ ಚೇಂಜ್ ಕಾರ್ಪೊರೇಷನ್ ಕಾರ್ಪೋರೇಷನ್ ರಾಮ್ಶೇರ ರಾಜು ಅಂತ ನಿಲ್ಸರು ಸೋಮಶೇಖರ್ ಯುವ ನಾಯಕರು ಅವಾಗ ನಾವೆಲ್ಲ ಸೇರ್ಕೊಂಡು ಅವತ್ತು ನಾವು ಬಿಜೆಪಿಯನ್ನು ಬಿಜೆಪಿಯಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಅವತ್ತು ಕೂಡ ಚುನಾವಣೆ ಗೆಲ್ಸ್ಕೊಳಕ್ ಆಗಲಿ ಆಗ್ಲಿ ಆ ವಾರ್ಡ್ ಗೆಲ್ಲಕ್ಕಾಗಲ್ಲ ಅಂದ್ರೆ ಅಂತ ಒಂದು ವಾರ್ಡ್ ಒಂದು ಮಾವಳ್ಳಿ ಇತ್ತು ಇಷ್ಟೆಲ್ಲ ಸ್ಟ್ರಾಂಗ್ ಆಗಿ ಚುನಾವಣೆ ರಾಜಕಾರಣದಲ್ಲಿ ಬೆಳೆ ಬಂದವರು ನಿಮ್ ಜೊತೆ ಯಾರ ಈಗ ತೊಂಬತ್ತಾರಲ್ಲಿ ಪಾಲಿಕೆ ಗೆದ್ದವರು ಯಾರ ಎಮ್ ಎಲ್ ಎ ನೋಡಿ ಸರ್ ಈಗ ಪಾಲಿಕೆನಲ್ಲಿ ನಮ್ಮ ನನ್ನ ಜೊತೆಲಿದ್ದ ಕಾರ್ಪೋರೇಟ್ ಜಯನಗರದಲ್ಲಿ ನಟರಾಜ್ ಅವರು ಅವರು ಮೇಯರ್ ಆಗಿದ್ರು ಅವರು ನಮ್ಮ ರಘು ಸಿಮನಗರ ನಾನು ಅವರು ಒಟ್ಟಿಗೆ ಕಾರ್ಪೊರೇಟರ್ ಆಗಿದ್ದು ಸೊ ಅವರು ಕಾರ್ಪೊರೇಟರ್ ಅವರು ಗೋಪಾಲಯ್ಯ ಅವರು ಗೋಪಾಲಯ್ಯ ಅವರು ನಾವು ಒಟ್ಟಿಗೆ ಕಾರ್ಪೊರೇಟರ್ ಆಗಿ ಮಹಾಲಕ್ಷ್ಮ್ ಕಾರ್ಪೊರೇಟರ್ ಆಗಿದ್ರು ಸೊ ನಾವು ಅವರು ಕೂಡ ಕೆಲಸ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ನಮ್ಮ ಯಾರು ಬೈತಿ ಬಸವರಾಜ್ ಕಾರ್ಪೊರೇಟರ್ ಆಗಿದ್ರು ಅವರು ಮಿನಿಸ್ಟರ್ ಮುನಿರತ್ನ ನಾಯ್ಡು ಆಗಿದ್ರು ಒಟ್ಟಾರೆ ಇವಾಗ ನಾವಿನ್ನು ಕಾರ್ಪೊರೇಷನ್ ನಲ್ಲಿ ತೊಂಬತ್ತಾರು ಎರಡ್ ಸಾವಿರದ ಹತ್ತರಲ್ಲಿ ಕಾರ್ಪೊರೇಟರ್ ಆದ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಅವರು ಕಾರ್ಪೊರೇಟ್ ಆದ್ರು ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಚುನಾವಣೆ ಮಾಡಲೇಬೇಕು ಅಂತ ಹೋರಾಟ ಮಾಡಿ ನಾನೇ ಅವರು ಇದ್ರು ಚಿಮಾರಿ ಆಗ್ತು ಹೈಕೋರ್ಟ್ ಅಲ್ಲಿ ಅವ್ರಿಗೆ ಆ ಸರ್ಕಾರಕ್ಕೆ ಹತ್ತು ಸಾವಿರ ಫೈನ್ ಹಾಕ್ಸಿದ್ವಿ ನಾಗರತ್ನ ಪೀಠ ಚುನಾವಣೆ ಮಾಡ್ಬೇಕು ಮತ್ತೆ ನಮ್ಗೆ ಇದಕ್ಕೋರು ಸುಪ್ರೀಂ ಕೋರ್ಟ್ ಹೋರು ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಪರ ಮಾಡ್ತು ಚುನಾವಣೆ ಮಾಡ್ತು ನನ್ಗೆ ಬಹಳ ಕಾಡುವಂತ ಪ್ರಶ್ನೆ ರಾಮ್ ಮೂರ್ತಿ ಅವರು ಇಷ್ಟೆಲ್ಲಾ ರಾಜಕೀಯ ರಣಾಂಗಣದಲ್ಲಿ ಹೋರಾಟವನ್ನು ಕೊಟ್ಕೊಂಡು ಬಂದವರು ವಿಧಾನಸೌಧ ಮೆಟ್ಲತ್ಬೇಕು ಅಂದ್ರೆ ವಿಧಾನಸಭೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತ ತಡ ಆಗಿದ್ ಯಾಕೆ ಅಂತ ಸಿಂಗಲ್ ಇಲ್ಲಿ ಏನ್ ವಿಜಯಕುಮಾರ್ ಬಂದ್ರು ವಿಜಯಕುಮಾರ್ ನಮ್ಮ ಗುರುಗಳು ಹ್ಮ್ ಯಾವತ್ತು ಗುರುಗಳಿಗೆ ನಮ್ಮ ಅವರು ಅವರೇ ಇವತ್ತು ನಮ್ಮನ್ನೆಲ್ಲ ಈ ಸ್ಥಾನದಲ್ಲಿ ತಗೊಂಡ್ಬಂದಿದ್ಯಾರೆ ಅಂತಂದ್ರೆ ವಿಜಯ್ ವಿಜಯಕುಮಾರ್ ಅವರು ಅವ್ರು ನಮ್ಮ ಮೇಲೆ ಅವ್ರಿಗೆ ಅವ್ರ ಹಿಂದೆ ಹೋಗೋದು ನಮ್ಮ ಧರ್ಮ ನಮ್ದು ಬೇರೆ ಕಾನ್ಸ್ಟಿಟ್ಯನ್ಸಿ ಇರಲಿಲ್ಲ ಪಕ್ಕದಲ್ಲಿ ಬಿ ಟಿ ಎಂ ಕಾನ್ಸ್ಟಿಟ್ಯನ್ಸಿ ಆಯಿತು ಜಯನಗರದಲ್ಲಿ ನಾವು ನಟರಾಜು ಸೋಮಶೇಖರ್ ಮಂಜುನಾಥ್ ರೆಡ್ಡಿ ಆ ಹಿಂದೆ ಇವಾಗ ಇಬ್ಬರು ಗೋವಿಂದ ಬಂದಿದ್ದಾರೆ ಅವಾಗ ನಾವು ಬಲಿಷ್ಠ ಆಗಿದ್ವಿ ಅವಾಗ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಎರಡು ಟರ್ಮು ಎರಡು ಸಾವಿರದ ಎಂಟರಲ್ಲೊಂದು ಎರಡು ಸಾವಿರದ ಹದಿಮೂರ ಹದಿಮೂರರಲ್ಲೊಂದು ಅವಾಗ ಅವರು ಸೋಲ್ಸ ಒಂದು ಕಾಂಗ್ರೆಸ್ ಸೋಲ್ಸವನ್ನ ಕೆಲಸವನ್ನ ಮಾಡಿ ನಾವು ಅಧಿಕಾರಕ್ಕೆ ಬಂತು ವಿಜಯ್ ಕುಮಾರ್ ಬದುಕಿದ್ದಾಗ ಎರಡು ಚುನಾವಣೆ ಗೆಲ್ಸಿದ್ರಿ ಅವ್ರು ಮೇಲೆ ಬೈ ಎಲೆಕ್ಷನ್ ಅವ್ರ ಬ್ರದರ್ಸ್ ಹೋತಲ್ಲ ಪ್ರಹ್ಲಾದ್ ಕಾರಣಕ್ಕೆ ಅದು ಅದು ಒಂದು ದುರಂತ ಯಾಕೆ ಅಂತಂದ್ರೆ ಇದರಲ್ಲಿ ಸಡನ್ ಆಗಿ ಅವರು ಸತ್ತು ಹೋದ್ಮೇಲೆ ಸಡನ್ ಆಗಿ ಎಲೆಕ್ಷನ್ ಮತ್ತೆ ಇಮ್ಮಿಡಿಯೇಟ್ ಆಗಿ ಎಲೆಕ್ಷನ್ ಚುನಾವಣೆ ಆಯೋಗ ಮಾಡೋರು ಅವಾಗ ನಮಗೆ ಒಂದು ನಮ್ಮ ಕಾರ್ಪೊರೇಟ್ ನಮ್ಮಲ್ಲಿರುವಂತಹ ಒಬ್ಬ ಕಾರ್ಪೊರೇಟರು ನಾಗರಾಜ್ ಅವರು ಬೈರ್ ಸಂದ್ರ ಬಾಡ್ ಕಾಂಗ್ರೆಸ್ ಹೋದರು ಎರಡನೇದು ಬೈ ಎಲೆಕ್ಷನ್ ಅದು ಹ್ಮ್ ಅವಾಗ ಸರ್ಕಾರ ಬಂದಿತ್ತು ಅವರು ಸಿ ಎಂ ಆಗಿದ್ರು ರಾಮಲಿಂಗ ರೆಡ್ಡಿ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ರು ಸರ್ಕಾರದ ಸಂಪೂರ್ಣವಾಗಿ ಪೊಲೀಸ್ ತೋರ್ನ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡ್ರು ನಮಗೆ ನೋಡಿ ಸರ್ ನಮ್ಗೆ ಹತ್ತು ಸಾವಿರ ಓಟ್ ಜಾಸ್ತಿ ಆಯ್ತು ವಿಜಯಕುಮಾರ್ ಎಲೆಕ್ಷನ್ ಗಿಂತ ಅವ್ರ ತಮ್ಮ ಅವ್ರ ಪ್ರಹ್ಲಾದ ಎಲೆಕ್ಷನ್ ಹತ್ತು ಸಾವಿರ ಜನ ಓಟ್ ಜಾಸ್ತಿ ಹಾಕ್ರು ನಮಗೆ ಒಂದು ಪ್ರಶ್ನೆ ಸರ್ ಅವಾಗ ಜೆಡಿಎಸ್ ಒಂದಾಯ್ತು ದೇವೇಗೌಡರು ಮನೆಗೆ ಹೋಗಿ ಕೂತ್ಕೊಂಡ್ರು ಮಾತಾಡಿದ್ರು ದೇವೇಗೌಡರು ಡಿಕ್ಲೇರ್ ಮಾಡಿದ್ರು ಅವ್ರದೇ ಸರ್ಕಾರ ಜೆಡಿಎಸ್ ಕಾಂಗ್ರೆಸ್ ದೋಸೆ ಸರ್ಕಾರ ಎಷ್ಟೆಲ್ಲಾ ಇದ್ದಾಗ್ಲು ಸಹ ಸೌಮ್ಯ ರಾಮಲಿಂಗಾರೆಡ್ಡಿ ಗೆದ್ದಿದ್ದು ಎರಡ್ ಮೂರು ಸಾವಿರ ಎರಡ್ ಸಾವಿರದ ಎಂಟುನೂರು ಅಲ್ಲಿ ಅಷ್ಟೇ ಗೆದ್ರು ಬಟ್ ಬಿಜೆಪಿ ಹೊತ್ತು ಎಲ್ರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಆಗೋಗಿತ್ತು ಅಂತ ಒಂದಿತ್ತು ಇಲ್ಲ ನಾನು ಈಗ ಹೇಳೋದೇನಂದ್ರೆ ಉದಾಹರಣೆ ಪ್ರತಿಯೊಂದು ವಾರ್ಡ್ ಅಲ್ಲಿ ಪ್ರತಿಯೊಂದು ಬೂತ್ ಕೊಳ್ಳಲ್ಲಿ ಸುಮಾರು ಈ ಜಯನಗರ ಕ್ಷೇತ್ರ ಇದೆಯಲ್ಲ ಈ ಸಮಾಜ ನೋಡಿದ್ರೆ ಏನಂತ ಅಂತ ಜಯನಗರ ಅಂದ ತಕ್ಷಣ ಒಂದು ವಿದ್ಯಾವಂತರ ಕ್ಷೇತ್ರ ಅಂತ ಒಂದ್ ಸೈಡ್ ಆಗುತ್ತೆ ಇನ್ನೊಂದ್ ಕಡೆ ನಮ್ಗೆ ಅರವತ್ತೈದು ಸಾವಿರ ಮೈನಾರಿಟೀಸ್ ಇದಾರೆ ನಮ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ಅಷ್ಟು ನಮ್ಗೆ ಕ್ರಿಶ್ಚಿಯನ್ಸ್ ಇದಾರೆ ಕ್ರಿಶ್ಚಿಯನ್ಸ್ ಹಿಂದೂ ನೇಮಲ್ಲೇ ಇದ್ದಾರೆ ಕನ್ವರ್ಟೆಡ್ ಇದಾರೆ ಪಾರತಮ್ಮ ಅಂತ ಒಂದು ಹೆಸರು ಬರುತ್ತೆ ಯಾರು ಅಂತ ಗೊತ್ತಾಗಲ್ಲ ಅದು ಒಂದು ಮೂರನೇದು ಬೇರೆ ಬೇರೆ ಮತಗಳಿದೆ ಬ್ರಾಹ್ಮಣರು ನಲವತ್ತೈದು ಸಾವಿರ ಇದಾರೆ ಗೋಡ ಒಂದ್ ಮೂವತ್ತು ಸಾವಿರ ದಲಿತವ್ರ ಮೂವತ್ ಸಾವಿರ ಈ ತರ ಎಲ್ಲಾ ವರ್ಗದ ಜನ ಇದಾರೆ ಏನಾಯ್ತು ನಮ್ಮ ಇದು ಅಂತಂದ್ರೆ ದೇವೇಗೌಡರು ಯಾವಾಗ ಅನೌನ್ಸ್ಮೆಂಟ್ ಮಾಡಿದ್ರು ಕ್ಯಾಂಡಿಡೇಟ್ ನ ವಾಪಸ್ ತಗೊಂಡಿದ್ದೀವಿ ಅಂತ ಜೆ ಡಿ ಎಸ್ ನ ಸಾಂಪ್ರದಾಯಿಕ ಏನ್ ಮತಗಳಿತ್ತು ಆಟೋಮ್ಯಾಟಿಕ್ಲಿ ಚೇಂಜ್ ಆಯ್ತಾ ಕಡೆಗೆ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಒಕ್ಕಲಿಗರು ಬಹುತೇಕ ಕಾಂಗ್ರೆಸ್ ಬೆಂಗಳೂರಿನ ಒಕ್ಲಿಗರು ಬಿ ಜೆ ಪಿ ರಾಮನಗರ ಮಂಡಿ ಹಾಸ್ನ ಒಕ್ಕಲಿಗರು ಗೆ ಅಂತ ಓಟ್ ಹಾಕ್ತಾರೆ ನಿಮ್ಮ ಕ್ಷೇತ್ರದ ಒಕ್ಕಲಿಗ ಮತದಾರರ ಮನಸ್ಥಿತಿ ಹೆಂಗಿದೆ ಅಂತ ಇಲ್ಲಿ ಅವರು ಯಾವತ್ತು ನೋಡಿ ನಮ್ಮ ಜಯನಗರ ಕ್ಷೇತ್ರದ ಏನು ಒಕ್ಕಲಿಗ ಜನಾಂಗ ಇದಾರೆ ಬಹಳ ಶಾಂತಿ ಪ್ರಿಯರು ಅವ್ರು ಕೇಳೋದು ಅಭಿವೃದ್ಧಿ ಕೇಳ್ತಾರೆ ಜಾತಿ ಯಾವ್ದು ನೋಡ ಎಲ್ಲರೂ ಅಷ್ಟೇ ಜಾತಿ ಯಾವ್ದು ನೋಡಕ್ಕೋಗಲ್ಲ ವಿಜಯಕುಮಾರ್ ಅವರು ಒಂದ್ಸಲಿ ಅವ್ರು ಮೇಲೆ ಅವರ ಏನು ಅವ್ರು ಏನಿತ್ತು ಅವರ ಒಂದು ಇದು ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಂಡ್ರು ನೆಕ್ಸ್ಟ್ಗೆ ವಿಜಯಕುಮಾರ್ ಯಾರು ವಿಜಯ್ ವಿಜಯಕುಮಾರ್ ಅಂತಂದ್ರೆ ಬ್ರ್ಯಾಂಡ್ ವಿಜಯಕುಮಾರೇ ಬ್ರ್ಯಾಂಡ್ ಏ ವಿಜಯಕುಮಾರ್ ಒಳ್ಳೆಯ ಬ್ರಾಂಡ್ ಸರಳ ಸಜ್ಜನ ವ್ಯಕ್ತಿಯಪ್ಪ ಅಂತ ಈ ಸೌಮ್ಯ ರೆಡ್ಡಿ ಗೆದ್ರು ಐದು ವರ್ಷಕ್ಕೆ ಬ್ರಾಂಡ್ ಡೆವಲಪ್ ಆಯ್ತಾ ಅವ್ರದ್ದು ಏನಾಗಿದೆ ಈಗ ಮಹಿಳಾ ಶ್ವಾಸಕ್ಕೆ ನೋಡಿ ನಾನು ಕೇಳೋದಷ್ಟೇ ವಿಜಯಕುಮಾರ್ ಡೆವಲಪ್ಮೆಂಟ್ ಮಾಡಿದ್ಮೇಲೆ ನಿಮ್ದೇನು ಅಭಿವೃದ್ಧಿ ಟಾರ್ ಹಾಕೋದು ನೋಡಿ ಟಾರ್ ನ ಯಾರು ಬೇಕಾದ್ರು ಹಾಕ್ತಾರೆ ಕಾರ್ಪೊರೇಟರ್ ಇಲ್ಲ ಅಂದ್ರೂ ಆಗ್ತಾರೆ ಎಮ್ ಎಲ್ ಎ ಇಲ್ಲ ಅಂದ್ರೂ ಆಗ್ತಾರೆ ಅದು ಟ್ಯಾಕ್ಸ್ ಪೇಡ್ ಅಮೌಂಟ್ ಅದು ಜನಗಳು ಟ್ಯಾಕ್ಸ್ ಕೊಟ್ಟರೆ ಅಮೌಂಟ್ ಅವ್ರದ್ದಲ್ಲ ಆದರೆ ನೀವು ಮಾಡ್ಬೇಕಾದ ಕೆಲಸ ಏನೋ ಎಲ್ ಎಗಳು ಒಂದು ಈಗ ಒಂದು ಅಚೀವ್ಮೆಂಟ್ ಮಾಡಬೇಕು ಉದಾಹರಣೆ ನಮ್ಮ ವಿಜಯಕುಮಾರ್ ಅವ್ರು ಬಂದ್ಮೇಲೆ ಇಡೀ ಜಯನಗರದಲ್ಲಿ ಸ್ಲಂಗಳು ಏಳು ಸ್ಲಮ್ ಇತ್ತು ರಾಗಿಗುಡ್ಡ ಸ್ಲಮ್ ಇತ್ತು ಇವತ್ತು ರಾಗಿಗುಡ್ಡ ಸ್ಲಮ್ ನಿಮ್ ಕ್ಯಾಮ್ರಾ ತಗೊಂಬ ನೋಡಿ ಶಿವರೇ ಇವತ್ತು ಅಪಾರ್ಟ್ಮೆಂಟ್ ಮಾಡಿದ್ವಿ ನಾವು ನಮ್ಮ ಸರ್ಕಾರದಲ್ಲಿ ಏನು ಇದ್ಕೊಟ್ರು ಒಂದೂವರೆ ಸಾವಿರ ಮನೆಗಳು ಕಟ್ಟಿದಿವಲ್ಲಿ ಒಂದು ಡೆಡ್ ಬಾಡಿ ಸ್ಲಂಬ್ಗಳ ಹೋಗಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಅಪಾರ್ಟ್ಮೆಂಟ್ ಜನ ಖುಷಿಯಾಗಿದ್ದಾರೆ ಇವತ್ತು ಇಂದಿರಾ ಗಾಂಧಿ ಸ್ಲಮ್ ತಗೊಳ್ಳಿ ನಮ್ಮ ಇದು ದೇವರಾಜಸ್ ಕಾಲೋನಿ ಸ್ಲಮ್ ತಗೊಳ್ಳಿ ಬೈರ್ಸನದಲ್ಲಿ ತಗೊಳ್ಳಿ ಎಲ್ಲ ಕಡೆ ಗುಡ್ಸ ರಹಿತವಾಗಿ ಮಾಡಿದೀವಿ ನಿಮ್ ಕಾಂಟ್ರಿಬ್ಯೂಷನ್ ಏನು ಮಕ್ಕಳಿಗೆ ಓದಬೇಕು ಅಂತ ಅಂದ್ಬಿಟ್ಟು ಒಂದು ಭವನವನ್ನ ಕಟ್ಟಿದ್ರು ಎಲ್ಲ ಕಾರ್ಪೊರೇಟ್ ಸೇರ್ಕೊಂಡು ಸಹಾಯವನ್ನು ಮಾಡಿ ಎಲ್ಲ ಮಾಡಿದ್ರು ಇವತ್ತು ಐ ಎ ಎಸ್ ಮಕ್ಕಳು ಓದ್ತಾ ಇದ್ದಾರೆ ಕೆ ಎಸ್ ಮಕ್ಕಳು ಓದ್ತಾ ಇದ್ದಾರೆ ಎಸ್ ಎಲ್ ಸಿ ಫ್ರೀ ಎಜುಕೇಶನ್ ನಾವು ಕೊಡ್ತಾ ಇದೀವಿ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಏನೇ ಒಂದು ಕಾಂಟ್ರಿಬ್ಯೂಷನ್ ಈಗೇನು ಮೂರನೇದು ನಾವು ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಪುಟ್ಟಣ್ಣ ಥಿಯೇಟರ್ ಒಡೆದ ಇದು ಮಾಡಿದ್ವಿ ಏನು ಒಂದು ಒಳ್ಳೆ ಐನೂರು ಕಾರ್ ಪಾರ್ಕಿಂಗ್ ಮಾಡಬೇಕು ಸುಮಾರು ಜನಕ್ಕೆ ನಾವು ಅಲ್ಲಿ ಕ ಇರೋರಿಗೆ ಕಟ್ ಸ್ಥಳಾಂತರ ಮಾಡಿ ಕಟ್ಕೊಟ್ಬಿಟ್ಟು ಪಾರ್ಕಿಂಗ್ ಮಾಡಬೇಕು ಅಂತ ಮಾಡಿದ್ವಿ ಅರ್ಧಕ್ಕೆ ನಿಂತು ಜಯನಗರ ಫೋರ್ತ್ ಪ್ಲಾಕು ಏಷ್ಯಾದಲ್ಲಿ ನಂಬರ್ ಒನ್ ಏಷ್ಯಾದಲ್ಲಿ ಜಯನಗರ ಕಾಂಪ್ಲೆಕ್ಸ ನಂಬರ್ ಒನ್ ತೆಗೆದು ನೋಡಿ ಗೂಗಲಲ್ಲಿ ಎಷ್ಟೋ ಜನ ಮಕ್ಳುಗಳು ಬರ್ತಿದ್ರು ತಾ ತಾತಂದರು ಬರ್ತಾಯಿದ್ರು ಕೂತ್ಕೊಳ್ಳೋರು ಖುಷಿಯಾಗಿರೋರು ಇವತ್ತು ಸಾವಿರಾರು ಜನ ಇವತ್ತು ಹೈಕೋರ್ಟ್ ಆದೇಶವನ್ನು ತಿರಸ್ಕಾರ ಮಾಡಿ ಇವತ್ತು ಸಾವಿರಾರು ಅಂಗಡಿಗಳಾಗಿದೆ ಇದಕ್ಕೆ ಕಾರಣಗಳು ಬಿಲ್ಡಿಂಗೇ ಇಲ್ಲ ಅಲ್ಲಿ ನಾನು ಲೋಕಾಯುಕ್ತ ಕಂಪ್ಲೇಂಟ್ ನಿಮ್ಮ ಪ್ರಕಾರ ಸೌಮ್ಯ ಅಕ್ರಮಕ್ಕೆ ಸಾಥ್ ಕೊಡ್ತಾವ ಅಕ್ರಮಕ್ಕೆ ಸಾಥ್ ಈಗ ಅಕ್ರಮಕ್ಕೆ ಸಾಥ್ ಕೊಟ್ಟು ಲೆಟರ್ ಹಾಕ್ಲಿ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಬಿಲ್ಡಿಂಗ್ ಅವ್ಯವಹಾರ ಆಗಿದೆ ಇದ್ರ ಬಗ್ಗೆ ನಾನು ಕಮಿಷನರ್ ಮೇಲೆ ಡಿ ಸಿ ಸೌತ್ ಮೇಲೆ ಡಿ ಸಿ ಲೋಕಾಯ ಎಲ್ಲರೂ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಲೋಕಲ್ ಕಾರ್ಪೊರೇಟರ್ ನಾಗರಾಜ್ ಮೇಲೆ ಇನ್ಕ್ಲೂಡ್ ಅವರು ಸೇರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕ್ರಮ ತಗೊಳ್ಳೋದಕ್ಕೆ ಆವಾಗಲೇ ಇದರಿಂದ ಏನು ಇದಿತ್ತಲ್ಲ ಅಲ್ಲಿಂದ ಇದು ಈಗ ಲೋಕಾಯುಕ್ತ ಇದಕ್ಕೆ ವರ್ಗಾವಣೆ ಆಗಿದೆ ಅಲ್ಲೇ ಇನ್ಸ್ಪೆಕ್ಷನ್ಗಳು ಮಾಡ್ತಾ ಇದ್ದಾರೆ ಎಲ್ಲ ಕ್ಯಾನ್ಸಲ್ ಮಾಡಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಏನೇನು ಕತೆ ಜಯನಗರ ವಿಜಯ್ ಕುಮಾರ್ ಅವರು ಇದ್ದಾಗೇನೋ ಹೆಂಗಿತ್ತು ಏನೇನು ಮಾಡಿದ್ರಿ ಸೌಮ್ಯ ರೆಡ್ಡಿ ಅವರು ಬಂದ ಮೇಲೆ ಏನಾಯ್ತು ಅಂತ ಹೇಳ್ತಾ ಇದ್ದೀರಿ ನಾನು ಹೇಳಿದ್ದೆ ನಿಮಗೆ ರಾಮಲಿಂಗ ರಾಮ್ಲಿಂಗಾರೆಡ್ಡಿಯವ್ರ ವಿರುದ್ಧ ತೊಡೆತಟ್ಟು ರಾಜಕಾರಣ ಮಾಡಿದವರು ನೀವಪ್ಪ ಹೌದು ಮಾಡಿದಿರಿ ಈಗ ಅವ್ರ ಮಗಳು ಮಗಳ ವಿರುದ್ಧ ಸ್ಪರ್ಧೆ ಮಾಡಬೇಕಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಅಲ್ಲಿ ಶಾಸಕಿ ನೀವು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಬೇಕು ಅಂತ ಟಿಕೆಟ್ ಆಕಾಂಕ್ಷೆ ಕೆಲಸ ಮಾಡ್ತಾ ಇದೀವಿ ಬಿ ಜೆ ಪಿ ರಿಸಲ್ಟ್ ಮಾಡ್ಬೋದಾ ಸರ್ ನೂರಕ್ಕೆ ನೂರು ಈ ಸರಿ ನಾವು ಬಿ ಜೆ ಪಿಯನ್ನು ನಾವು ಅಲ್ಲಿ ಗೆಲ್ಲಿಸ್ತೀವಿ ನಾವು ಜನ ಬೇಸರ ಆಗಿದ್ದಾರೆ ಜನ ಬೇಜಾರು ಮಾಡ್ಕೊಂಡಿದ್ದೀವಿ ಯಾರನ್ನಾರ ಕೇಳಿ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೇಳಿದ್ದೀವಿ ಯಾಕೆ ಅಂತಂದರೆ ಜನ ಏನೋ ಒಂದು ಎಜುಕೇಟೆಡ್ಡು ಏನೋ ಫಾರಿನ್ನಿಂದ ಬಂದಿದ್ದಾರೆ ಓದಿದ್ದಾರೆ ಏನೋ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಓಟ್ ಹಾಕಿರ್ಬೋದು ನಾವು ಕೂಡ ಜನ ನಮಗೂ ಕೂಡ ಜನ ನಲವತ್ತೈದು ಸಾವಿರ ಬಿ ಜೆ ಪಿಗೆ ಮತಗಳನ್ನ ಹಾಕಿದ್ದಾರೆ ನಮಗೆ ಯಾರು ಮತಗಳು ಹಾಕಿದ್ದಾರೆ ಅವರೇ ಒಂಥರ ಭ್ರಹ್ಮ ನಿರಸರಾಗಿಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಸರಿಯಾದ ಟೈಮ್ಗೆ ಸಿಗಲ್ಲ ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿಲ್ಲ ನಾವು ಹೇಳ್ಕೊಳ್ಳೋದಷ್ಟೇ ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ ಜನರ ಬಗ್ಗೆ ಮಾತಾಡ್ತೀನಿ ನಾನು ಯಾವುದೋ ಒಂದು ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಎಮ್ ಎಲ್ ಎ ಫಂಡಿಂಗ್ ಡೆವಲಪ್ಮೆಂಟ್ ಮಾಡಬೇಕು ಅಂತಲ್ಲ ಅದು ಎರಡು ಮೂರು ಸ್ಕೂಲ್ ಡೆವಲಪ್ಮೆಂಟ್ ಎಲ್ಲ ಎಮ್ ಎಲ್ ಎಗಳು ಮಾಡಿದ್ದಾರೆ ಆದರೆ ನಾವು ಹೇಳ್ತಾ ಇರೋದು ಒಂದು ಹಾಸ್ಪಿಟ್ಲು ಮಾಡಿದ್ದೀರಾ ಸಂಜಯ ಗಾಂಧಿ ಹಾಸ್ಪಿಟ್ಲು ನಾವು ಕೇಳ್ಕೊಂಬರ್ತಾಯಿದ್ದೀವಿ ಅವತ್ತಿಂದ ಅದೇನೋ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡಬೇಕು ಅಂತ ಅದು ಮಾಡಿದ್ದೀರಾ ಮಾಡಿಲ್ಲ ಗೌರ್ಮೆಂಟ್ ಕಾಲೇಜ್ಗಳು ಮಾಡಿದ್ದೀರಾ ಮಾಡಿಲ್ಲ ಮಾತ್ ಮಾತ್ಕು ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೀರಾ ಬಂದಿದೆಯಲ್ಲ ಫಂಡ್ಗಳು ಹ್ಞೂ 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 ಎಲ್ಲ ಫಂಡ್ ಬಂದಿದೆಯಲ್ಲ ಹ್ಞೂ ಡೆವಲಪ್ಮೆಂಟ್ ಬಡೋ ಮನಸ್ಥಿತಿ ಇರಬೇಕು ಎರಡನೇ ವಿಚಾರ ಜಯನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ನಿಮ್ಮ ಮೇಲೆ ಒಂದು ಪ್ರಕರಣ ದಾಖಲು ಕೂಡ ಆಗುತ್ತೆ ಏನದು ಪಕ್ಕ ಹೇಳದಾರ ಏನ್ ಐದು ಬ್ಲಾಕ್ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ನಾವು ಏನ್ ಹೇಳ್ತೀವಿ ಅಂದ್ರೆ ಕುವೆಂಪುರ ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾವ ಧರ್ಮದ ನಾವು ಯಾರು ವಿರೋಧಿ ನಾವು ಯಾರು ಅಲ್ಲ ನಾವು ಆದ್ರೆ ಶಾಂತಿ ಶಾಂತಿಪ್ರಿಯರ್ ಅಲ್ಲಿ ಇರ್ಲಿ ಶಾಂತಿ ಪ್ರಿಯರ್ ಇರ್ಬೋದು ಆದ್ರೆ ಎಲ್ಲಿ ಅಧರ್ಮ ಆಗುತ್ತೆ ಹೋಗ್ಬೇಕಾಗುತ್ತೆ ನಮ್ಮ ಡ್ಯೂಟಿ ನಾವು ಜಯನಗರ ಎಂಟನೇ ಬ್ಲಾಕ್ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ಕುವೆಂಪುರ ಸಾಲಿಗೆ ಏನಿದೆ ನಾಡಗೀತೆ ಏನಿದೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಅಂತ ಇದೆ ಅದನ್ನ ತಿದ್ದುಪಡಿ ಮಾಡಿ ಭಾರತ ಜನನೀಯ ತನುಜಾತೆ ಜಯ ಹೇ ಯೇಸು ಮಾತೆ ಅಂತ ಒಂದು ಬ್ಯಾನರ್ ಅಲ್ಲಿ ಯಾರು ಯಾರು ಅಂದ್ರೆ ಅವ್ರ ಟೀಮ್ ಸೋಮ್ಯ ರೆಡ್ಡಿ ಅವರು ಇದ್ರು ಫಂಕ್ಷನ್ ಅಲ್ಲಿ ಅವ್ರ ಟೀಮ್ ಇತ್ತು ನಮ್ಮಲ್ಲಿ ಯಾರು ಕರೆದಿಲ್ಲ ಫಂಕ್ಷನ್ ಮಾಡೋರು ಯಾರು ಇದನ್ನ ಅಪೋಸ್ ಮಾಡಿ ಹೋರಾಟಗಾರಗಳು ಗಮನಕ್ಕೆ ಬಂತು ಬೇರೆ ಬೇರೆ ಹೋರಾಟಕ್ಕೆ ಬಂದಾಗ ಕುವೆಂಪುರ ನೀವು ಅವಮಾನ ಮಾಡಿದಿರಾ ಅಂತ ನಾವು ಅಲ್ಲಿ ಹೋಗಿದ್ದು ನಿಜ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ರು ನಾವು ಒಬ್ಬರ ಮೇಲೆಲ್ಲ ಇದು ಯಾರ್ಯಾರು ಹಿಂದೂ ವಿರೋಧಿ ಅಂತ ಕಂಪ್ಲೇಂಟ್ ಕೊಟ್ಟರು ಅವರೆಲ್ಲರೂ ಮಾಡಿ ಐವತ್ತೆರಡು ಜನ ಐವತ್ತಾರು ಜನ ಇವತ್ತು ಕೋರ್ಟ್ ನಾನೇ ಯವನು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಹೊರ್ಸದ ರಾಮಮೂರ್ತಿ ಅಂತ ನಾವು ಇದಕ್ಕೆ ಖಂಡಿಸ್ತೀವಿ ನಮಗೆ ತಗೊಂಡು ನಮಗೆ ಹೊರಗಡೆ ಹಾಕಿರು ಖಂಡಿಸ್ತೀವಿ ಯಾತಕ್ಕೆ ಅಂತಂದರೆ ಯಾಕೆ ನೀವು ಕುವೆಂಪು ಸ್ಥಳೀಯ ಪಡಿ ಮಾಡಿದ್ರಿ ಇಲ್ಲ ನೀವು ಬೈದ್ರಿ ನಮಗೆ ಹೆಣ್ಮಕ್ಳು ಅವಮಾನ ಮಾಡಿದ್ರಿ ಇಲ್ಲಿ ಇಲ್ಲಿ ಮಾಡಿದ್ವಿ ಹೆಣ್ಮಕ್ಳನ್ನ ನಾವು ಪೂಜೆ ಅಲ್ಲಿ ನೋಡ್ತೀವಿ ನೀವೇ ತಾನೆ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಿದ್ದು ಅವಳು ಎಣ್ಣೆ ತಾನೆ ಅದು ಅದ್ರ ಬಗ್ಗೆ ಹೋರಾಟ ತಪ್ಪ ನಾವು ಅದ್ಮೇಲೆ ಸ್ಟೇಷನ್ ಯಾವ ಒಂದು ಹೋರಾಟ ಆಯಿತು ಕಾಂಗ್ರೆಸ್ ಅಲ್ಲಿ ಯಾವ್ದೋ ಒಂದು ಪೊಲೀಸ್ ಹೆಣ್ಮಗ ಪಿ ಸಿ ಅಮಾಯಿಗೆ ಒಂದು ಇಟ್ಕೊಂಡು ಬಸ್ ಕೊರೆ ಕಪಾಳಕ್ಕೆ ಕೊಡಿದ್ರು ದೊಡ್ಡ ಪ್ರೆಷರ್ ಆಯ್ತು ನಾವೇನ್ ಹೇಳಿಲ್ಲ ಟಿವಿನಲ್ಲೇ ಲೇಡಿ ಯಾಕೆ ಬಂತು ಇಲ್ವಾ ನನಗ್ ಗೊತ್ತಿಲ್ಲ ಟಿವಿನಲ್ಲೇ ಬಂತು ರೌಡಿ ಎಂ ಎಲ್ ಅಂತ ಬಂತು ನಾವೇ ಹೇಳಲಿಲ್ಲ ಟಿವಿ ವಿ ಅವರೇ ಹೇಳಿತ್ತು ಎಲ್ಲ ಟಿವಿ ವಿ ಅವ್ರ ಮೇಲೆ ಹಾಕೊಡ್ತೀರಪ್ಪ ನೀವು ಅಲ್ಲಲ್ಲ ನಿಜ ನೀವು ನೋಡಿ ಅದು ತೆಗಿಸ್ ನೋಡಿ ಅದಾದ್ಮೇಲೆ ಸ್ಟೇಷನ್ಗೆ ನಾವು ಹೆಣ್ಣು ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡಿ ನಿಜ ಅದು ಬಿಟ್ಟರೆ ನಾವು ಯಾವುದು ಮಹಿಳೆಯರಿಗೆ ನಾವು ಬೆಲೆ ಕೊಡ್ತೀವಿ ನನ್ನ ನನ್ನ ಮಿಸಸ್ ಕಾರ್ಪೊರೇಟ್ರೆ ಅವರು ಮಹಿಳೆ ದೀಪಿಕಾ ಮನ್ಯಾತ್ ರೆಡ್ಡಿ ಕಾರ್ಪೊರೇಟ್ರೆ ಅವಳು ಮಹಿಳೆ ಮತ್ತೆ ನಮ್ಮ ಸೋಮಶೇಖರ್ ಮಾಲ್ತಿ ಸೋಮಶೇಖರ್ ಕಾರ್ಪೊರೇಟ್ರೆ ಲಕ್ಷ್ಮೀ ನಟರಾಜು ಕಾರ್ಪೊರೇಟ್ರೆ ಎಲ್ಲಾರ್ಗು ನೀವು ಅವಮಾನ ಮಾಡ್ತೀರಲ್ಲ ಅದು ಸರಿ ಅದು ನಮಗೆ ಬೇಡ ಬಿಡಿ ಅವರು ತಾಯಿಂದ ತಾನೆ ಅವರು ಮಹಿಳೆ ಅವ್ರಿಗೂ ತಾಯಿ ಸ್ಥಾನ ಕೊಡ್ಬೇಕು ತಾನೆ ಅವ್ರಿಗೂ ನೀವು ಅವಮಾನ ಮಾಡ್ತೀರಲ್ಲ ತಪ್ಪದು ಒಬ್ಬರು ಮಾತ್ರ ಲೇಡಿ ಅಲ್ಲ ಅದರ ಎಲ್ಲ ಎಲ್ಲ ಹೆಣ್ಮಕ್ಳಿಗು ನಾವು ಕೈ ಮುಗಿಬೇಕು ನಾವು ಅದಕ್ಕೆ ನಮ್ಮ ಹೋರಾಟವನ್ನು ಮಾಡಿದ್ದು ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನಾನು ನಾವು ಒಬ್ಬನೇ ಅಲ್ಲ ಇವತ್ತು ನಾವು ಅಯೋಧ್ಯೆಗೆ ಹೋಗಿದ್ದೀವಿ ಒದೆಗಳು ತಿನ್ನಿದ್ದೀವಿ ಡೆಲ್ಲಿ ಕ್ಲಬ್ ಹೋರಾಟಕ್ಕೆ ಹೋಗಿದ್ದೀವಿ ಅಲ್ಲೂ ನಮ್ಗೆ ಗೊತ್ತು ಎಲ್ಲ ಅವತ್ತು ಅವತ್ತು ಹೊಡೆದು ನನಗೊಂದು ಆರು ತಿಂಗಳು ರೆಸ್ಟ್ ಅಲ್ಲೇ ಇದ್ದೆ ಹಂಗೆ ಹೊಡೆದಿರೋದು ನನಗೆ ಸೊ ಹುಬ್ಳಿ ಈದ್ಗಾ ಮೈದಾನಕ್ಕೆ ಪಾ ಪಾಲ್ಗೊಳ್ಳಿದ್ದೀವಿ ರಾಷ್ಟ್ರೀಯವಾಗಿ ಯಾವ್ದು ಹೋರಾಟಕ್ಕೆ ಪಿಯವರು ಹೋಗ್ತಿದ್ರೆ ನಾವು ಮೂವತ್ತು ವರ್ಷ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಕೇಳ್ತಾ ಇದೀವಿ ಕೊಡಿ ಎಲ್ಲ ಒಂದು ಅವಕಾಶ ಮಾಡಿಕೊಡಿ ಅಂತ ರಾಮ್ ಅವರು ಸಂಘ ಪರಿವಾರ ಬಿ ಜೆ ಪಿ ಹಿಂದೂ ಧರ್ಮ ಇವೆಲ್ಲ ಹೋರಾಟ ಮಾಡ್ಕೊಂಡು ಎಲ್ಲ ಬಂದು ಕೂತ್ಕೊಂಡಿದ್ರಿ ಇಲ್ಲಿ ಬಟ್ ನಿಮ್ಮಲ್ಲಿ ಕೂಡ ಒಂದೊಂದಷ್ಟು ಆಕಾಂಕ್ಷಿಗಳಿದ್ದಾರೆ ರಾಮಮೂರ್ತಿ ಅವ್ರನ್ನ ಯಾಕೆ ಕನ್ಸಿಡರ್ ಮಾಡಬೇಕು ಏನು ಮೇರಿಟ್ಸು ರಾಮಮೂರ್ತಿ ಅವ್ರಿಗೆ ಅಲ್ಲ ಈಗ ನಾನು ಹೇಳ್ತಾ ಇರೋದು ನಾನು ಇಲ್ಲಿ ಯಾರು ಪರ ವಿರೋಧ ಅಂತಲ್ಲ ಬೇರೆಯವ್ರ ಬಗ್ಗೆ ನನಗೆ ಕೊಡಬೇಡಿ ಅಂತ ಹೇಳಕ್ ಅಕ್ಕಿಲ್ಲ ನನಗೆ ನನಗೆ ಕೊಡಿ ಅಷ್ಟೇ ಯಾಕೆ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಂಗೆ ಟಿಕೆಟ್ ಕೊಡಿ ಅಂತ ಕೇಳ್ಬೋದು ನಮ್ಮ ಪಕ್ಷದಲ್ಲಿ ಹ್ಞೂ ಸುಮಾರು ನಡೆದಿದೆ ಎಂತಂದ್ರೆ ಸಾಮಾನ್ಯ ಕಾರ್ಯಕರ್ತು ಏನೋ ಮಾಡ್ಬಿಡ್ತಾರೆ ನಡೆದಿದೆ ಆತರ ನಾನು ಕೇಳ ನನಗೆ ಬೇರೆಯವ್ರು ಕೊಡಬೇಡಿ ಅಂತ ಹೇಳ್ತಿಲ್ಲ ನನಗೆ ಕೊಡಿ ಕೊಡಿ ನನಗೆ ಅವಕಾಶ ಮಾಡಿ ನನ್ನ ಸೀನಿಯಾರಿಟಿ ಇದೆ ಇದ್ರಲ್ಲಿ ನಾವು ಗೆದ್ದು ತೋರಿಸ್ತೀನಿ ನಾವು ಇವತ್ತು ನಾವು ತಲೆ ಬಗ್ಸಿದ್ದೀವಿ ನಾವು ಸಮಾಜದಲ್ಲಿ ನಾವು ಎಲ್ಲೋ ಒಂದ್ ಕಡೆ ನಾವು ಬಿ ಜೆ ಪಿದು ಒಂದು ಕೊರಗಿದೆ ವಿಜಯಕುಮಾರ ಏನೋ ಒಂದು ಕನ್ಸಿತ್ತು ಆ ಕನ್ಸು ಅದನ್ನ ನಾವು ಪೂರ್ಣವಾಗಿ ಹೋಗ್ಬೇಕು ನಾವು ಅದಕ್ಕೆ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ನಾವು ಜಯನಗರ ವೆರಿ ಸೆನ್ಸಿಟಿವ್ ಏರಿಯಾ ಮೈನಾರಿಟಿಯವರು ಅವು ನಾವು ಗೆಲ್ಲೋದು ಎರಡು ರಾಮಲಿಂಗ ರೆಡ್ಡಿ ಗೆಲ್ಬೇಕಾದ್ರು ಕೂಡ ಎರಡೂವರೆ ಸಾವಿರ ಓಟು ವಿಜಯಕುಮಾರ್ ಗೆಲ್ಲಬೇಕಾದ್ರೆ ಕೂಡ ಎರಡು ಮೂರು ಸಾವಿರ ಓಟು ಒಂದ್ಸಲಿ ಸ್ಟ್ರಯಂಗಲ್ ಫೈಟ್ ಆದಾಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಓಡಾ ನಾವು ಏನೋ ಗೆದ್ವಿ ಅಂತ ಕಾಣಿಸುತ್ತೆ ಆದರೆ ಯಾವಾಗಲೂ ಸ್ಟ್ರೈಟ್ ಫೈಟೇ ಆಗುತ್ತೆ ನಮಗಲ್ಲಿ ಆ ದೃಷ್ಟಿಯಿಂದ ಆ ಜಯನಗರದ ಮತದಾರರ ಆಳ ಉದ್ದ ಏನಿದೆ ಅದು ಕೊಡಿ ನೀವು ವಿಲೇಜ್ ಪ್ಯಾಕೆಟ್ಗಳು ಬರುತ್ತೆ ಸ್ಲಮ್ಸ್ ಬರುತ್ತೆ ಇಂಥಲ್ಲಿ ಇವತ್ತು ನಾವು ಬರೀ ರಾಜಕೀಯ ಅಂತ ಒಂದು ಹೋಗ್ತಿಲ್ಲ ಸರ್ ಡೆವಲಪ್ಮೆಂಟ್ ನಮ್ಮದೇ ಡೆವಲಪ್ಮೆಂಟು ಡೆವಲಪ್ಮೆಂಟಿಗೆ ಒಂದು ಮಾನವೀಯತೆಯಿಂದ ಒಂದು ಫೌಂಡೇಶನ್ ಕೂಡ ಮಾಡಿದ್ದೀವಿ ಒಂದು ಲಕ್ಷ ನೋಟ್ಬುಕ್ ಹದ್ಮೂರ್ ಇದು ಸ್ಕೂಲ್ಗಳಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಡೆವಲಪ್ಮೆಂಟ್ ಮಾಡಿ ಆ ಸ್ಕೂಲ್ಗಳಿಗೆ ಕೊಡ್ತಾ ನಾವು ಬಹಳ ಅಪ್ಪ ಅಮ್ಮ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ ನಮ್ದೇ ಸಂಸ್ಥೆ ಇದೆ ಆಂಬುಲೆನ್ಸ್ ಇದೆ ಅವಾಗ ಮಕ್ಳಿಗೋಸ್ಕರ ಒಂದು ಆಸ್ಪತ್ರೆ ಆಂಬುಲೆನ್ಸ್ ಇದೆ ತೆಗ್ದಿದ್ವಿ ನಾವು ಇಡೀ ಕರಾವಣದಲ್ಲಿ ಹೋರಾಟ ಮಾಡಿದ್ವಿ ಯಾರು ಬಂದು ಫ್ಲೆಕ್ಸ್ ಕಟ್ತಾರೆ ಯಾರೋ ಬಂದು ಬ್ಯಾನ್ ಇವಾಗ ಕಟ್ತಾ ಇದಾರೆ ಅದಲ್ಲ ಶಾತಕ ಹೇಳ್ತಾ ಇದೀವಿ ಅಂತಂದ್ರೆ ಯಾರೋ ಕೊಟ್ಟು ಮತ್ತೆ ನಾವು ಮತ್ತೆ ನಾವು ಬಹಳ ಇನ್ನೂ ಐದು ವರ್ಷಕ್ಕೆ ಹಿಂದಕ್ಕೆ ಹೋಗ್ಬಾರ್ದು ನಾವು ಇವತ್ತು ನಾವು ಗೆಲ್ಲೇಬೇಕು ಪರಿಸ್ಥಿತಿ ನಾವು ಆ ದೃಷ್ಟಿಯಿಂದ ನನಗೆ ಅಂತಲ್ಲ ನೀವು ಕಾರ್ಯಕರ್ತರು ಸೇರಿಸಿ ಸರ್ವೆ ಮಾಡಿಸಿ ಸೇರಿಸ್ಬಿಟ್ಟು ಅವಕಾಶ ಮಾಡಿಕೊಡಿ ಯಾರಿಗೆ ಕೊಟ್ಟರು ಬಿಜೆಪಿ ಬಿ ಜೆ ಬಿಜೆಪಿ ಧ್ವಜವನ್ನು ಮತ್ತೆ ನಾವು ಹಾರತ ಕೆಲಸವನ್ನು ಮಾಡ್ತೀವಿ ಸ ಮೂರು ದಶಕಗಳ ರಾಜಕಾರಣ ಕಾರ್ಯಕರ್ತನಾಗಿ ಎಂಟ್ರಿ ಕೊಟ್ಟರು ಲೋಕಲ್ ಬಾಡಿ ಗೆದ್ದು ಈಗ ನಿಮ್ಮ ಶ್ರೀಮತಿಯವ್ರನ್ನ ಗೆಲ್ಸ್ಕೊಂಡು ನಿಮ್ಮ ಸಂಬಂಧಪಟ್ಟವ್ರನ್ನ ಗೆಲ್ಸ್ಕೊಂಡು ರಾಜಕಾರಣ ಮಾಡ್ಕೊಂಡು ನಿಂತಿರುಗಿ ಎಮ್ ಎಲ್ ಎ ಗೆಲ್ಸೇ ಗೆಲ್ಸಿನಿ ಅಂತ ಹೇಳ್ತಾ ಇದ್ದೀರಿ ಒಂದು ವಿಚಾರ ಕಾಡೋದು ಬಿ ಜೆ ಪಿ ಪಾರ್ಟಿಗೆ ಜನ ಯಾಕೆ ಓಟ್ ಹಾಕ್ಬೇಕು ಸರ್ ಈಗ ನೋಡಿ ಹ್ಞೂ ಕಂಪೇರ್ ಮಾಡ್ತಾರೆ ಹ್ಞೂ ನಮ್ಮಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಲ್ಲಿ ಹ್ಞೂ ಜಯನಗರದ ನಾಲ್ಕನೇ ಬಡಾವಣೆಯಲ್ಲಿ ನಾವು ಕುಮಾರ್ ಹೋರಾಟ ಮಾಡಿದಂಥ ಐದು ಎಕರೆ ಜಾಗಗಳು ಇವತ್ತು ವಕ್ಸ್ಬರ್ಡಲ್ಲಿದೆ ಅದನ್ನ ಹೋರಾಟ ಮಾಡಿ ವಾಪಸ್ ತೊಗೋಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಇನ್ನೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂತ ಒಂದು ಕೆಲಸವನ್ನು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಸರ್ಕಾರಕ್ಕೂ ಕೊಟ್ಟಿದ್ವಿ ಹಿಂದೆ ಸರ್ಕಾರಕ್ಕೂ ನಾವು ಕೊಟ್ಟಿದ್ದೀವಿ ನಾವು ಜಯನಗರ ಫೋರ್ತ್ ಪ್ಲಾಕು ಹಿಂದೆ ಏನಿತ್ತು ವೈಭವ ಆದನ್ನ ಮಾರ್ಕೆಟ್ನ ತಗೊಂಡೋಗಬೇಕು ಅಂತ ಮಾಡ್ತಾ ಇದ್ದೀವಿ ಈ ಥರ ಅನೇಕ ಕೆಲಸಗಳ್ನ ಜನಗಳು ಇವತ್ತು ಗುರ್ತಿದ್ದಾರೆ ಒಂದು ನಂಬರ್ ಎರಡನೇದು ಅಂತಂತಂದರೆ ಇವತ್ತು ಮೋದಿಯವರು ಮಾಡಿರುವಂಥ ಕೆಲಸಗಳು ಯಾರು ಮಾಡಿದ್ದಾರೆ ಎಪ್ಪತ್ತು ವರ್ಷ ಏನು ಸರ್ಕಾರ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಪರಿವಾರ ಸರ್ಕಾರಗಳಾಗಿ ಮಾಡಿಲ್ಲ ಇವತ್ತು ಮೋದಿಯರವರು ಮಾಡಿರುವಂಥ ಕೆಲಸವನ್ನು ಯಾರೂ ಅಲ್ಗಳಿಲ್ಲ ಇಡೀ ವರ್ಲ್ಡಲ್ಲಿ ವಿಶ್ವಗುರು ಅಂತಂತಂದರೆ ಅದು ನಮ್ಮ ಸರ್ಕಾರ ಮುಂದೆ ನಮ್ಮ ದೇಶ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆಯುಷ್ಮಾನ್ ಕಾರ್ಡು ಇವತ್ತು ಒಂದು ಕಡೆ ನಾನು ನೋಡಿದೆ ಆರ್ಟಿಕಲ್ ಆಯುಷ್ಮಾನ್ ಕಾರ್ಡಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಕೋವಿಡ್ಲ್ಲಿ ಬಂತಲ್ಲ ಆರು ಲಕ್ಷ ಏಳು ಲಕ್ಷ ಬಿಲ್ ಬಂತಲ್ಲ ಇವತ್ತು ಆ ಕಾರ್ಡ್ ಇದಕ್ಕೆ ಎಷ್ಟು ಸಾವಿರಾರು ಜನ ಬದುಕಿದ್ರು ಆಧಾರ್ ಕಾರ್ಡಲ್ಲಿ ಅನಂತಕುಮಾರ್ ಅವರು ಹ್ಞೂ ನಮ್ಮ ಎಂ ಪಿ ಆಗಿ ಮಿನಿಸ್ಟರ್ ಆಗಿದ್ರು ಈ ನೀಗೇ ಏನು ಕೀಲು ಆಪರೇಷನ್ಗೆ ನಾಲ್ಕು ಲಕ್ಷ ಐದು ಲಕ್ಷ ಆಗೋದು ಅವ್ರು ಬಂದ ಮೇಲೆ ಬರೀ ಅದ ಬರೀ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿ ಇವತ್ತು ಕಾಲನ್ನ ಕೀಲುಗಳನ್ನ ಇವತ್ತು ರೆಡಿ ಮಾಡುವಂಥ ಮಾಡಿದ್ದು ಅನಂತಕುಮಾರ್ ಅವರು ಯೂರಿಯಾ ಸಮಸ್ಯೆ ಇತ್ತು ಯೂರಿಯಾ ಸಮಸ್ಯೆ ಇದ್ದಾಗ ಆ ಯೂರಿಯಾದಲ್ಲಿ ಅದು ಬೇವಿನ ಇದು ಮಾಡಿ ನೀವು ಮಾಡಿ ಮಾಡಿದ್ರಲ್ಲ ಅದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅದು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡೋರು ಒಂದೇ ಮಾತ್ರ ರೈಲುಗಳು ಹಾಕಿದ್ದು ಇವತ್ತು ಬಿ ಜೆ ಪಿ ಸರ್ಕಾರ ಇವತ್ತು ಮಾಡಿದ್ದು ಇವರು ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಅನೇಕ ಹೋರಾಟಗಳು ನಾವು ಮಾಡ್ಕೊಂಬಂದಿದ್ದೀವಿ ಇವತ್ತು ನಮ್ಮದಲ್ಲಿ ಆರು ಸಾವಿರ ರೂಪಾಯಿ ರೈತರಿಗೆ ಮೋದಿಯವರು ಕೊಡ್ತು ಅಂತಂತಂದರೆ ನಾಲ್ಕು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟು ಹತ್ತು ಸಾವಿರ ರೂಪಾಯಿ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ಯಾಂಕಿಗೆ ಇದು ಇದಿತ್ತಾ ಯಾವನೋ ಬ್ರೋಕರ್ ಬರೋನು ದುಡ್ಡು ಕೊಡ್ಸೋನು ಅರ್ಧ ಹೊಡ್ಕೊಂಡು ಹೋಗೋನು ಇವತ್ತು ಅವ್ರ ಬ್ಯಾಂಕಿಗೆ ದುಡ್ಡು ಹೋಗ್ತಿದೆ ರೈತರು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ನಂಗೆ ದುಡ್ಡು ಕೊಡಿ ಅಂತ ಯಾವುದೇ ಒಬ್ಬ ಜಿಲ್ಲಾ ಕಚೇರಿ ಮುಂದೆ ನಿಂತ್ಕೊಂಡು ಹಾಕಿಲ್ಲ ಯಾರು ಪಾಣಿ ಇದೆ ಯಾರಿಗೆ ಎರಡು ಎಕರೆ ಮೂರು ಎಕರೆ ಇದೆ ಸೀದಾ ನೇರ ಅವ್ರಿಗೆ ಹೋಗುತ್ತೆ ಅವ್ರ ಅಕೌಂಟ್ಗೆ ಹೋಗುತ್ತೆ ಭಾಳ ಡೆವಲಪ್ಮೆಂಟ್ ವಿಚಾರವನ್ನು ಹೇಳ್ತಾ ಇದ್ದೀರಿ ಓಕೆ ಅನಂತಕುಮಾರ್ ಅವ್ರು ಮಾಡಿದಂಥ ಕೆಲಸಗಳನ್ನ ಹೇಳ್ತಾ ಇದ್ದೀರಿ ಬಟ್ ಅನಂತಕುಮಾರ್ ಅವ್ರ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟರೆ ಅನುಕೂಲ ಆಗಿತ್ತು ಬಸ್ ಚರ್ಚೆ ಇದೆ ಚರ್ಚೆ ಆಗ್ತಾಯಿದೆ ಇಲ್ಲ ಅವರು ಕೂಡ ನೋಡಿ ಇವತ್ತು ಅಮ್ಮ ಎರಡು ಲಕ್ಷ ಜನಗಳಿಗೆ ಊಟವನ್ನು ಆಗ್ತಾ ಅದಮ್ಯ ಚೇತನ ಅದು ಅವರು ಆ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ ಪಕ್ಷ ಅವ್ರಿಗೇನು ಕೊಡುತ್ತೆ ಅದು ಪಕ್ಷದಲ್ಲಿ ಅವರು ಒಬ್ಬ ರಾಜ್ಯ ಉಪಾಧ್ಯಕ್ಷರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನಂತಕುಮಾರ್ ಮಾಡಿರೋಂಥ ಅನೇಕ ಕೆಲಸಗಳಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಸರ್ ಒಳ್ಳೇದಾಗಲಿ ನಾವು ಹೇಳ್ತಾ ಇರೋದು ಇಲ್ಲಿ ಎಲ್ಲರೂ ಕೂಡ ಅರ್ಹರಿದ್ದಾರೆ ಎಲ್ಲರೂ ಕೂಡ ಜಯನಗರ ಜಯನಗರ ಕ್ಷೇತ್ರದವ್ರಿಗೆ ಅವಕಾಶ ಮಾಡಿಕೊಡಿ ಎಲ್ಲರೂ ಕೂಡ ಅರ್ಹರಿದ್ದಾರೆ ಆದರೆ ನಮಗೇನು ಗೆಲ್ಲಬೇಕು ಹ್ಞೂ ಹ್ಞೂ ಬಿ ಜೆ ಪಿ ಗೆಲ್ಲಬೇಕು ಸಿಂಗಲ್ ಲೈನ್ ಅಜೆಂಡಾ ರಾಮಮೂರ್ತಿ ಅವ್ರದ್ದು ಬಿ ಜೆ ಪಿ ಗೆಲ್ಲಬೇಕು ಅಷ್ಟೇ ಎಸ್ ರಾಜ್ಯ ಬಿ ಜೆ ಪಿ ಮತ್ತು ಕೇಂದ್ರ ಬಿ ಜೆ ಪಿ ಡಬಲ್ ಇಂಜಿನ್ ಸರ್ಕಾರ ಅಂದ್ಕೊಂಡಂಗೆ ಕೆಲಸ ಮಾಡ್ತಿದ್ಯಾ ನೂರಕ್ಕೆ ನೂರು ಮಾಡ್ತಿದ್ದೆ ಹ್ಞೂ ನೋಡಿ ಇವತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮಾಡಿರುವಂಥ ಕೆಲಸಗಳು ಯಾರೂ ಅಲೆಗಳತಿಲ್ಲ ಅದಾದ ಮೇಲೆ ಇವತ್ತು ನಮ್ಮ ಬೊಮ್ಮಾಯ ಸರ್ಕಾರ ಏನು ಕೆಲಸಗಳು ಮಾಡ್ತಿದೆ ಇದರಲ್ಲಿ ನೋಡಿ ಅಶೋಕ್ ಅವ್ರದ್ದು ಇತಿಹಾಸದಲ್ಲಿ ಇವತ್ತು ಏನು ಕಂದಾಯಗಳ ಗ್ರಾಮಗಳು ಮಾಡಿ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರ್ಯಾರಿಗೆ ಕೊಟ್ಟು ಬರೀ ಏಳು ಸಾವಿರ ಮಾತ್ರ ಕೊಟ್ಟಿದ್ರು ಇವತ್ತು ಐವತ್ತೆರಡು ಸಾವಿರ ಐವತ್ನಾಲ್ಕು ಸಾವಿರ ಕೊಟ್ಟಿದ್ದಾಗ ಇದರಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಯಾರು ಮಾಡಿದ್ದಾರೆ ಬೇರೆ ಯಾರು ಮಾಡಿಲ್ಲ ಅದೊಂದೇ ಅಲ್ಲ ಎಲ್ಲ ಮಂತ್ರಿಗಳು ಕೆಲಸವನ್ನು ಮಾಡಿದ್ದಾರೆ ನೀರಾವರಿ ಇರ್ಬೋದು ಕೆರೆಗಳು ತುಂಬಿಸುವಂಥ ಕೆಲಸ ಇರ್ಬೋದು ಇವತ್ತು ನೋಡಿ ಇವತ್ತು ದೊಡ್ಡಬಳ್ಳಾಪುರ ಈ ಸುತ್ತಮುತ್ತ ಕೆ ಕೆರೆಗಳು ತುಂಬ್ತಿರೋದು ಬೇರೆ ಬೇರೆ ಕಡೆ ತುಮಕೂರು ಹೇಮಾವತಿ ಸರ್ ಹೇಮಾವತಿ ನಮ್ಮೂರಿಗೆ ನಮ್ಮೂರಿಗೆ ನೀರು ತುಂಬಿ ಇಪ್ಪತ್ತೈದು ಮೂವತ್ತು ವರ್ಷ ಆಗಿತ್ತು ನಮಗೆ ನಮ್ಮೂರು ಕೆರೆಗೆ ಇವತ್ತು ಮಾಧುಸ್ವಾಮಿಯವರು ಇವತ್ತು ನೀರು ತುಂಬಿಸ್ತಾರೆ ಹೇಮಾವತಿಯಿಂದ ಇವತ್ತು ಎಲ್ಲ ಬೋರ್ಗಳು ರೀಚಾರ್ಜ್ ಆಗಿದೆ ಇವತ್ತು ನೂರಾರು ಕೆರೆಗಳು ಮುಂದೆಲ್ಲ ಎರಡು ನೂರಾರು ಕೆರೆಗಳು ಈ ಥರ ಎಲ್ಲ ಕೆರೆಗಳಿಗೆ ಇಡೀ ರಾಜ್ಯದಲ್ಲಿ ನೀರು ತುಂಬೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಯಾರೋ ಹೇಳ್ತಾರೆ ಎಲ್ಲೋ ಸಣ್ಣ ಪುಟ್ಟ ಹಗರಣಗಳಾಗುತ್ತೆ ಕಾಂಗ್ರೆಸ್ಸಲ್ಲಿ ಅವರೇ ತಿಂದೋರು ಮೈಯೆಲ್ಲ ಹಾಕ್ಕೊಂಡು ತಿಂದೋರು ಯಾರನ್ನ ಬ್ರೋಕರ್ ಮಾಡೋ ಅವ್ರು ಅನುಭವಿಸ್ಕೊತಾರೆ ಮೋದಿ ಸರ್ಕಾರದಲ್ಲಿ ಯಾವುದೋ ಒಂದು ಹಗರಣ ಒಬ್ಬ ಮಿನಿಸ್ಟರ್ ಜೈಲ್ಗೆ ಹೋಗಿದ್ದಾರಾ ಒಂದು ಹಗರಣ ಇದೆಯಾ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಸಾಲು ಸಾಲು ಹಗರಣಗಳಿತ್ತು ಇತ್ತು ನರೇಂದ್ರ ಮೋದಿ ಓಕೆ ನೀಟಾಗಿ ಸರ್ಕಾರ ಮಾಡ್ತಾವ್ರೆ ಅದ್ರ ಬಗ್ಗೆ ನೀವು ಹೇಳೋ ಜೈಲಿಗೆ ಹೋಗಿಲ್ಲ ಯು ಪಿ ಎ ಕಂಪೇರ್ ಮಾಡಿದ್ರೆ ಎನ್ ಡಿ ಎ ಚೆನ್ನಾಗಿ ಸರ್ಕಾರ ಮಾಡ್ತವ್ರು ಮೋದಿ ಅವರು ಬಟ್ ರಾಜ್ಯ ಬಿ ಜೆ ಪಿ ಆ ಮಟ್ಟಿಗೆ ಅದನ್ನು ಸರಿ ಹೋಗ್ತಿದೆ ಕೋವಿಡ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡಿದ್ದು ನಮ್ಮ ಸರ್ಕಾರ ಎಲ್ಲ ಎಲ್ಲಿ ನೋಡಿ ಈಗ ಫಸ್ಟ್ ಕೋವಿಡ್ ಅಲ್ಲಿ ಚೆನ್ನಾಗ್ ಬಂತು ಸೆಕೆಂಡ್ ಕೋವಿಡ್ ಎಲ್ಲಾ ಕಡೆ ಈ ದೇಶದಲ್ಲಿ ಜನ ಸಹಾಯ ಆದ್ರೆ ಕೋವಿಡ್ ಅನ್ನ ಯಶಸ್ವಿಯಾಗಿ ಪೂರೈಸರು ಮನೆ ಮನೆಗೆ ರೇಷನ್ ಕೂಡ ವ್ಯವಸ್ಥೆಯನ್ನ ಮಾಡಿದ್ರು ಆಮೇಲೆ ಹಾಸ್ಪಿಟ್ಲ್ಗಳು ಓಪನ್ ಆಯ್ತು ಜಿಲ್ಲಾ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ಗಳು ಜಾಸ್ತಿ ಮಾಡಿ ಮಾಡ್ಕೊಂಡು ಹೋಯ್ತು ಬೆಡ್ಗಳನ್ನ ಅವ್ರು ಹೇಳ್ತಕ್ಕಂಗೆ ಆ ಬೆಡ್ಗಳು ಕೊಟ್ವಲ್ಲ ಆ ಟೈಮ್ನಲ್ಲಿ ಬೇರೆ ಬೇರೆ ಕಡೆ ಜಿಲ್ಲ ಜಿಲ್ಲೆಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಬಿಡಿ ಸರ್ ಇದು ಸ್ವಲ್ಪ ಮುಂದೆ ಹೋಗಿ ಸರ್ ನಮಗೆ ತುಮಕೂರು ಡಿಸ್ಟಿಕ್ಕು ಬೇರೆ ಬೇರೆ ಕಡೆ ಆ ಕಡೆ ಈ ಕಡೆ ರಾಯಚೂರು ಬೆಳಗ್ಗೆ ಹೋದಾಗ ಬೆಡ್ಗಳು ಕೊಡುವಂಥ ಕೆಲಸಗಳು ಮಾಡಿದ್ರು ಎಲ್ಲ ಕಡೆ ಆಂಬುಲೆನ್ಸ್ಗಳು ಮಾಡೋರು ಎಲ್ಲ ಕಡೆ ಇವತ್ತು ಯಶಸ್ವಿಯಾಗಿ ಮಾಡಿದ್ರು ಇವತ್ತು ಸುಮಾರು ಎಷ್ಟೋ ಜನ ತೀರ್ಕೊಂಡಾಗ ಫಾರಿನಲ್ಲಿರುವಂಥ ಏನು ಮಕ್ಕಳು ಹೆಣ ತಗೊಂಡಿ ಬಂದಿಲ್ಲ ಅವ್ರು ಬೋಧಿ ಮಾಡಿ ತಗೊಂಡೋಗಿ ಅದನ್ನ ಬಿಟ್ಟು ಇವತ್ತು ಏನೇ ಜಮೀನು ಕೊಡ್ಬೇಕು ಅದನ್ನ ಕೊಡುವಂತ ಬಕರು ಉಂಟುಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆಯದಾಗಿ ಬಂದೆ ಸಂದರ್ಶನದಲ್ಲಿ ಸೌಮ್ಯ ರಾಮ್ಲಿಂಗಾರೆಡ್ಡಿಗಿಂತ ರಾಮ್ ಮೂರ್ತಿ ಅವ್ರು ಯಾಕೆ ಗ್ರೇಟ್ ರಾಮ್ ಮೂರ್ತಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜಯನಗರ ಜನ ಸೌಮ್ಯ ಅವ್ರಿಗೆ ಹಾಕ್ತಾರೆ ನಿಮ್ಗೆ ಯಾಕೆ ಹಾಕ್ಬೇಕು ಅಂತ ಅಲ್ಲ ನೋಡಿ ಇಲ್ಲಿ ರಾಮ್ ಮೂರ್ತಿ ವೈಯಕ್ತಿಕಲ್ಲ ರಾಮ ಮೂರ್ತಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಗೆ ಹಾಕಬೇಕು ಜನ ಬಿಜೆಪಿ ಜನ ಓಟ್ ಹಾಕ್ಬೇಕು ಅಂತಂದ್ರೆ ಬಿಜೆಪಿ ಅಭಿವೃದ್ಧಿ ಜನ ಹಿಂದೆ ನೋಡಿದಾರೆ ಹತ್ತು ವರ್ಷ ಈಗ ಮೈನಾರಿಟಿ ಜಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಾರೆ ನಂಬ್ತೀರಾ ಮೈನಾರಿಟಿ ಸ್ಕೂಲ್ಗಳಿಗೆ ನಾವು ಕಂಪ್ಯೂಟರ್ ಕೊಟ್ಟಿಲ್ಲ ಹಾಕಲ್ಲ ನೋಡ್ತಿದ್ದೆ ವಿಜಯಕುಮಾರ್ ಹದಿನೆಂಟು ಹಲವು ವಾರ್ಡ್ ನಿಮ್ಗೆ ಒಂದು ಓಟ್ ಎರಡು ಓಟ್ ಅವರಿಗೆ ನೋಡಿ ಅವರು ಯಾವತ್ತು ಜನ ಓಟ್ ಹಾಕಬೇಕು ಅಂತಂತಂದ್ರೆ ಸಮುದಾಯಗಳು ಯಾವುದೇ ಸಮುದಾಯ ಆಗಲಿ ಡೆವಲಪ್ಮೆಂಟ್ ಯಾರು ಮಾಡ್ತಾ ಅವ್ರಿಗೆ ಹಾಕ್ಬೇಕು ಅವಳೇ ನಮ್ಮ ದೇಶ ಒಂದು ಡೆವಲಪ್ಮೆಂಟ್ ಆಗುತ್ತೆ ಬಿಜೆಪಿ ಮುಸಲ್ಮಾನರ ವಿರೋಧಿ ಇಲ್ಲ ಯಾರು ಹೇಳಿದ್ರು ಮುಸಲ್ಮಾನರ ವಿರೋಧಿ ಇಂತ ಮುಸಲ್ಮಾನಗಳ ಹತ್ಯೆಗಳಾಗಿದೆಯಾ ಆಗಿದೆಯಾ ಇಲ್ಲ ಬೇರೆ ಬೇರೆ ಪ್ರಕಾರ ಆಗಿದೆಯಾ ಹಾಗಿಲ್ಲ ಅಲ್ಲಿ ನಮ್ಮಲ್ಲಿ ಯಾರು ದೇಶ ದ್ರೋಹಿಗಳಿದ್ದಾರೆ ಅವರಿಗೆ ನಾವು ದ್ರೋಹಿಗಳು ಅಂತ ಅವ್ರದ್ದು ಅವ್ರಿ ಎಲ್ಲ ಮುಸಲ್ಮಾನರು ಅಲ್ಲ ಎಷ್ಟು ಜನ ದೇಶ ಭಕ್ತರು ಇದ್ದಾರೆ ಅಬ್ದುಲ್ ಕಲಾಮು ಎಂತೆಂತೂ ಮಾನೀಯರಿದ್ದಾರೆ ನಿಮ್ಗೆ ಓಟ್ ಆಗ್ತಾರ ಅಲ್ಪಸಂಖ್ಯಾತ ಇಲ್ಲ ಇವಾಗ ಇಡೀ ಜಯನಗರದಲ್ಲಿ ಒಂದು ಅರವತ್ತೈದು ಸಾವಿರ ಇದ್ದಾರೆ ಅಂತ ಅನ್ಕೊಳ್ಳಿ ಡೆವಲಪ್ಮೆಂಟ್ ನೋಡಬೇಕು ಅವ್ರಿಗೇನು ಬೇಡ ಯಾವುದೇ ವ್ಯಕ್ತಿಗೆ ನಂಗೆ ಡೆವಲಪ್ಮೆಂಟ್ ಮಾಡೋದು ಹಾಕಪ್ಪ ನನ್ನ ಮನೆಗೆ ರೇಷನ್ ಕಾರ್ಡ್ ಬಂದ್ರೆ ಸಾಕಪ್ಪ ನನ್ನ ಮನೆಗೆ ಇದು ಬಂದ್ರೆ ಸಾಕು ನಮ್ಗೇನು ಆಧಾರ್ ಕಾರ್ಡ್ ಬಂದ್ರೆ ಸಾಕು ಆಯುಷ್ಮಾನ್ ಭಾರತ್ ಕಾರ್ಡ್ ಆ ಥರ ಜನ ಯಾವತ್ತು ಅನ್ಕೊಂತಾರೆ ಅವಾಗ ಆಗುತ್ತೆ ಎಲ್ಲರೂ ಜಯನಗರನ್ನ ನಮ್ಮ ರಸ್ತೆ ನಮ್ಮ ಇದು ಡೆವಲಪ್ಮೆಂಟ್ ಡೆವಲಪ್ಮೆಂಟಿಂಗ್ ಮಾಡಬೇಕು ಅಂತ ಸುಮ್ನೆ ಬರೀ ಅವರು ಡಿವೈಡಿಂಗ್ ಮಾಡೋದು ನಾವು ಮಾಡೋದು ಮಾಡೋದು ಜಾತಿ ಜಾತಿ ಮಧ್ಯ ಸಿದ್ದರಾಮಯ್ಯ ತಂದೆ ಕರಲ್ಲ ಜಾತಿ ಜಾತಿಗಳ ಮಧ್ಯ ಧರ್ಮದ ಬಗ್ಗೆ ಅಂದ್ರೆ ಅವ್ರು ನಾವಲ್ಲ ನೀವಲ್ಲ ಕರ್ಕೊಂಡು ಹೋಗ್ತೀವಿ ನಾವು ಭಾರತ ಮಾತಾ ಜೈ ಅಂತೀವಿ ಅವರೇನಂತಾರೆ ಸೋನಿಯಾ ಮಾತಾಕಿ ಜೈ ಅಂತಾರೆ ಇಷ್ಟೇ ನಮಗೂ ನಮ್ಗೂರ್ಗು ವ್ಯತ್ಯಾಸ ಬಿಜೆಪಿ ಯಾ ಕೋಟ್ ಹಾಕಬೇಕು ಅಂತ ಜಯನಗರ ಜನ ಕೇಳಬೇಕು ಹೇಳ್ಬೋದಾ ತಾವು ಯಾವ ಕಾರಣಕ್ಕೆ ಪಿ ಕೋಟ್ ಹಾಕ್ಬೇಕು ಅಂತ ಹೇಳ್ತೀರಾ ದಯಮಾಡಿ ಜಯನಗರದ ಜನತೆಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ವಿಜಯಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದಾಗ ಜಯನಗರ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರು ನೋಡಿದಾರೆ ನೀವು ಒಬ್ಬ ಸೌಮ್ಯ ಸರಳ ಸಜ್ಜನ ವ್ಯಕ್ತಿ ಅಂತಂತಂತಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ವಿಜಯಕುಮಾರ್ ಅವರು ನಮಗೊಂದು ಹೆಮ್ಮೆ ಇದೆ ನಿಮಗೂ ಒಂದು ಹೆಮ್ಮೆ ಇದೆ ನಮ್ಮ ವಿಜಯಕುಮಾರ್ ಅಂತ ಇವತ್ತು ಏನು ಪರಿಸ್ಥಿತಿ ಆಗಿದೆ ಆ ದೃಷ್ಟಿಯಿಂದ ಮತ್ತೆ ಯಾರೇ ಅಭ್ಯರ್ಥಿ ಆಗಲಿ ಇವತ್ತು ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು ನಾವು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ ಎಸ್ ರಾಮಲಿಂಗ ರಾಮಲಿಂಗಾರೆಡೂರಿ ಹಿಂದೆ ಜಯನಗರ ಶಾಸಕರಾಗ್ತಿರು ಅದಾದ್ಮೇಲೆ ವಿಜಯ್ ಕುಮಾರ್ ಪ್ರತ್ಯೇಕ ವಿಂಗಡಣೆ ಆದಮೇಲೆ ಕಳೆ ಚುನಾವಣೆ ಸೋತಿದ್ದೀರಿ ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇನ್ನೂರಿಪ್ಪತ್ತು ದಿನ ನೂರ ಹತ್ತು ದಿನ ಬಾಕಿ ಬಿ ಜೆ ಪಿ ಗೆಲುವಿನ ಬಾವುಟ ಆರುತ್ತೆ ನೂರಕ್ಕೆ ತುಂಬ ಭಾಗ ಆಗುತ್ತೆ ನಾನು ನೂರಕ್ಕೆ ತುಂಬ ಭಾಗ ನಾನು ಟಿಕೆಟ್ ಕೇಳಿದ್ದೀನಿ ನಮ್ಮ ಹೋರಾಟಗಳು ಹಿಂದೆ ನಾನು ಮೂವತ್ತು ವರ್ಷದಿಂದ ಅನೇಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ದೃಷ್ಟಿಯಿಂದ ಈ ಸಲ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಿದ್ದೀನಿ ನನ್ನ ಮನವಿಯನ್ನು ಹೈಕಮಾಂಡು ಪುರಸ್ಕಾರ ಮಾಡ್ತಾರೆ ನನಗೆ ಭರವಸೆ ಇದೆ ಅದು ಕೂಡ ಏನೇ ಆಗಲಿ ಯಾವುದೇ ಆಗಲಿ ನಾವು ಬಿ ಜೆ ಪಿಗನ್ನು ನಾವು ಗೆಲ್ಲಿಸ್ತೀವಿ ಸರ್ ಫೈನಲ್ ಚುನಾವಣೆ ಆಗಲೇ ಹೇಳಿದೆ ಹತ್ರ ಬಂತು ಅಂತ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಸರ್ ಇಪ್ಪತ್ತು ಸೀಟ್ ಮೇಲೆ ನಾವು ಗೆಲ್ತೀವಿ ಇಪ್ಪತ್ ಸೀಟ್ ಮೇಲೆ ನೂರಕ್ಕೆ ನಾ ಇಲ್ಲಿ ಹೇಳ್ತಾ ಇದೀನಿ ಇದೇ ಸ್ಟುಡಿಯೋ ನೆಕ್ಸ್ಟ್ ಇಪ್ಪತ್ತು ಸೀಟ್ ನಾವ್ ಗೆಲ್ತೀವಿ ಯಾಕೆ ಅಂತಂದ್ರೆ ಎಸ್ ಎಲ್ಲ ಒಂದ ಒಂದ್ ಐದ ಒಂದ್ ಐದ ಎಲ್ಲೆಲ್ಲಿ ಮೈನಾರಿಟಿ ಪ್ರಾಬಲ್ಯಗಳಿದೆ ಅಲ್ಲಿ ನಮ್ಗೇನು ಹೆಚ್ಚು ಕಡಿಮೆ ಆಗೋದೇ ಹೊರತು ಜನ ಇವತ್ತು ಬದಲಾವಣೆ ಬಯಸ್ತೀಯ ಸಹ ಬದಲಾವಣೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲ ಒಂದು ಸಣ್ಣ ಗುಂಡಿ ಬಿದ್ರೆ ಹೋರಾಟ ಮಾಡ್ತಾರ ಅದಲ್ಲ ನೀವೇನ್ ಮಾಡಿದಿರ ಹ್ಮ್ ಇವತ್ತು ಐವತ್ತು ವರ್ಷ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ತಾವು ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರದಲ್ಲಿ ನಾವು ನೂರ ಇಪ್ಪತ್ತೈದು ನೂರ ಮೇಲೆ ನಾವು ಗೆಲ್ತೀವಿ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಸರ್ವೆ ಆಗಿದೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಜನ ಅಭಿವೃದ್ಧಿಯಾಗಿದೆ ಆಗಿದೆ ಎಲ್ಲ ಹುಮ್ಮಸ್ಸಿಂದ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಇಡೀ ಎಲ್ಲ ಕಡೆ ಪ್ರತಿ ಮನೆ ಮನೆ ಮೇಲೆ ಧ್ವಜವನ್ನ ಹಾರಾಡ್ತಿದ್ದಾರೆ ಸರ್ ಮಂಡ್ಯ ಕಡೆ ಐವತ್ ಸಾವಿರ ಜನ ಸೇರಿ ನೀವು 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 ಹೋಗಿದ್ರಿ ಅಂತ ಕಾಣಿಸುತ್ತೆ ಮಂಡ್ಯ ಇತಿಹಾಸದಲ್ಲೇ ನಾವು ಬಿಜೆಪಿಗೆ ಜನ ಸೇರಿಲ್ಲ ರಾಮನಗರಕ್ಕೆ ಹೋಗಿ ರಾಮನಗರದಲ್ಲಿ ಅಭ್ಯರ್ಥಿ ಓಡೋಗಿಬಿಟ್ರು ಕೂಡ ನಮ್ಮ ಬರೀ ಚಿಹ್ನೆ ನಮಗೆ ಹೇಳಿದ್ರು ನಮ್ಮ ನಾಯಕರು ನಮ್ಮ ಚಿಹ್ನೆ ಅಭಿವೃದ್ಧಿ ಅಂತಂದರು ಅಭ್ಯರ್ಥಿ ನಮ್ಮ ಚಿಹ್ನೆ ಅಂತ ಹದಿನೆಂಟು ಇಪ್ಪತ್ತು ಸಾವಿರ ಓಡ್ಕೊಂಡು ನಮ್ಮ ಬಿದ್ದಿದೆ ಲೇಖಾಗ ಅಭ್ಯರ್ಥಿನೇ ಎಲ್ಲ ಬಿದ್ದಿದೆ ಅಂದರೆ ಇವತ್ತು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ರಾಮನಗರ ಆಗಿರ್ಬೋದು ತುಮಕೂರು ಡಿಸ್ಟಿಕಲ್ಲಿ ಜನ ಬದಲಾವಣೆ ಕೇಳ್ತಿದ್ದಾರೆ ಅದಿರ್ಬೋದು ಈ ಸುತ್ತಮುತ್ತ ನಾರ್ಥಲ್ಲಿ ಅವರೇ ನಮ್ಗೆ ಚೆನ್ನಾಗಿದೆ ಹಳೆ ಮೈಸೂರ್ ಮತ್ತೆ ಗೆಲುವು ಓಟ ಜಾಸ್ತಿ ಸೀಟ್ ಗೆಲ್ತೀರಿ ಹಂಗಾರೆ ಎಸ್ ನೂರಕ್ ನೂರ್ ತಗೊಂತಿ ಇದು ವಂಶ ನಮ್ಮಲ್ಲಿ ವಂಶ ಪಾರಂಪರ ಇಲ್ಲ ಸಿಎಂ ಯಾರು ಬಿಜೆಪಿ ಯಾರು ಸಿಎಂ ಆಗ್ತಾರೆ ಸರ್ಕಾರ ಬಂದ ಪಕ್ಷ ಯಾರು ಹೇಳಿದ್ರೆ ಸಿಎಂ ಅಂತ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಅದೆಲ್ಲ ಹೈಕಮಾಂಡ್ ನ್ಯಾಷನಲ್ ಮಾಡೋದು ಇವಾಗ ನಮ್ಮಲ್ಲಿ ನಮ್ಮಲ್ಲಿ ಇವತ್ತು ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪನವರು ಮತ್ತೆ ಅವರು ನೇತೃತ್ವದಲ್ಲಿ ಇವತ್ತು ಕೆಲಸವಾಗ್ತಿದೆ ಇವತ್ತು ಸಂತೋಷ್ ಸಂತೋಷ್ ಕಾಲೇಜ್ ಚಕ್ರ ಕರ್ಕೊಂಡು ಓಡಾಡ್ತಾರಪ್ಪ ಫುಲ್ ಅವರೊಬ್ರು ಇರೋ ಇರೋ ದೃಷ್ಟಿಯಿಂದ ಇಡೀ ಕಾರ್ಯಕರ್ತರು ಉಮಸ್ಸಿನ ಕೆಲಸ ಮಾಡ್ತಾರೆ ಇಡೀ ಕಾರ್ಯಕರ್ತರು ನಿಜ ಹೇಳ್ಬೇಕು ಅಂತಂದ್ರೆ ನೋಡಿ ಜನ ಸೇರ್ಬೇಕು ಅಂದ್ರೆ ಅಂತಂದ್ರೆ ಒಂದು ಮೀಟಿಂಗ್ಸ್ ಅಲ್ಲಿ ಸಂತೋಷರು ಬರ್ತಾರೆ ಅಂತಂದ್ರೆ ಬರ್ತಾರೆ ಎಸ್ ಸಿಖರಾಮೂರ್ತಿ ಅವರೇ ಭಾಳ ಹೊತ್ತು ಚರ್ಚೆ ಮಾಡಿದ್ರಿ ಜೈನಗರಕ್ಕೆ ಏನಾಗಬೇಕು ಬಿ ಜೆ ಪಿಯಿಂದ ವಿಜಯ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಏನು ಕೆಲಸ ಮಾಡಿದ್ದಾರೆ ಕಳೆದ ಐದು ವರ್ಷ ಸೌಮ್ಯ ರಾಮಲಿಂಗ ಅವರು ಏನು ಮಾಡವ್ರೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಯೇಸು ಮಾತೆ ಅಂತ ಅಕ್ಕಂಡು ಕಾರ್ಯಕ್ರಮ ಮಾಡಿದ್ರು ಎಲ್ಲ ಹೇಳಿ ನಿಮ್ಮೇಲೆ ಕೇಸ್ಗೆ ಹಾಕ್ಸ್ಕೊಂಡಿದ್ದೀರಿ ಮಹಿಳಾ ಪೊಲೀಸ್ ಪೇದೆ ಮೇಲೆ ಅಲ್ಲೇ ಮಾಡಿದ್ರು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಹೇಳಿದ್ರಿ ಸೌಮ್ಯ ಅವ್ರ ತಂದೆ ರಾಮಲಿಂಗಾರೆಡ್ಡಿಯವರ ವಿರುದ್ಧ ಕೂಡ ಹೋರಾಟ ಕೊಟ್ಟಿದ್ರಿ ಈಗ ಅವ್ರ ಮಗಳ ವಿರುದ್ಧ ಹೋರಾಟಕ್ಕೆ ಹಣಿ ಆಗ್ತಾ ಹೋರಾಟ ಮಾಡ್ತಿದ್ದೀರಿ ಬಟ್ ಜಯನಗರ ಬಿ ಜೆ ಪಿ ಗೆಲುವು ಸೋಲೆಲ್ಲ ಕಡಿಮೆ ಓಟು ಹೌದು ಏನು ನಲವತ್ತೈವತ್ತು ಸಾವಿರ ಲೀಡಲ್ಲಿ ಅವರು ಗೆದ್ದಿಲ್ಲ ನೀವು ನಲವತ್ತೈದು ಸಾವಿರ ಲೀಡಲ್ಲಿ ಸೋತಿಲ್ಲ ಬಿ ಜೆ ಪಿ ಗೆಲ್ಸ್ಬೇಕು ರಾಮ ಮೂರ್ತಿ ಸೆಕೆಂಡ್ರಿ ಬಿ ಜೆ ಪಿ ಫಸ್ಟ್ ಅಂತ ಹೇಳ್ತೀರಿ ಪಕ್ಷ ಮೊದಲು ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಇದ್ದವ್ರಲ್ಲ ಎಮ್ ಎಲ್ ಕ ಏನು ಪಾಲಿಕೆಲ್ಲಿದ್ದವರೆಲ್ಲ ಎಮ್ ಎಲ್ ಎಗಳಾಗಿ ಮಿನಿಸ್ಟರ್ ಆಗಿಬಿಟ್ಟವ್ರೆ ಸೊ ನೀವು ಈಗ ಈ ಸರಿ ಶಾಸಕ ಆಗಬೇಕು ಅಂತ ಆಕಾಂಕ್ಷೆ ವ್ಯಕ್ತಪಡಿಸಿದಿರಿ ಪಕ್ಷದ ಮುಂದೆ ಇಟ್ಟಿದ್ದೀರಿ ಏನೋ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ದಿನಗಣನೆ ಆರಂಭ ಆಗಿದೆ ಜಯನಗರ ವಿಧಾನಸಭಾ ಕ್ಷೇತ್ರ ಹೊಸದಾಗಿ ಪುನರ್ವಿಂಗಡಣೆ ಆದ್ಮೇಲೆ ಅದಕ್ಕಿಂತ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಗೆಲ್ತಾ ಇರು ಅದಾದ್ಮೇಲೆ ಕುಮಾರ್ ಅವರು ಗೆದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ಬಿಜೆಪಿಯ ಪ್ರಹ್ಲಾದ್ ಸೋತರು ಅವೆಲ್ಲ ಚಾನ್ಸೇ ಇಲ್ಲ ಈ ಬಾರಿ ಜಯನಗರದಲ್ಲಿ ಬಿಜೆಪಿ ಗೆಲುವಿನ ಬಾವುಟವನ್ನು ಆರಿಸ್ತೇನೆ ಅವಕಾಶ ಇದೆ ಬಿಜೆಪಿಗೆ ಕಾರ್ಯಕರ್ತರು ಅಣಿಯಾಗಿದ್ದಾರೆ ಚುನಾವಣೆ ಮಾಡ್ತೀವಿ ಗೆಲ್ತೀವಿ ಅನ್ನೋದು ರಾಮಮೂರ್ತಿಯವರ ಮಾತು ನಿಮ್ಮ ಪ್ರಕಾರ ಅವ್ರ ಕಾನ್ಫಿಡೆನ್ಸ್ ಅವರು ಹೆಂಗೆ ಟೋನೇಟ್ ಬಂದು ಕಾನ್ಫಿಡೆನ್ಸ್ ಜಯನಗರ ಗೆಲ್ತೀವಿ ಅಂತ ಬೆಂಗಳೂರು ಇಪ್ಪತ್ತೆಂಟರಲ್ಲಿ ಇಪ್ಪತ್ತಕ್ಕೂ ಜಾಸ್ತಿ ಗೆಲ್ತೀವಿ ಅಂತಾರೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೇಲೆ ನಮ್ಮ ಗ್ಯಾರಂಟಿ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಕಾನ್ಫಿಡೆನ್ಸ್ ಅವ್ರಿಗಿದೆ ತಾವೇನು ಹೇಳ್ತೀರಿ ಜಯನಗರದಲ್ಲಿ ಮುಂದಿನ ಶಾಸಕರು ಯಾರು ಯಾವ ಪಕ್ಷಕ್ಕೆ ಜನ ಓಟ್ ಹಾಕ್ತಾರೆ ನಿಮ್ಮ ಪ್ರಕಾರ ಯಾವ ಪಕ್ಷ ಅಲ್ಲಿ ಗೆಲ್ಲುತ್ತೆ ಹಾಗೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲೆಲ್ಲಿ ಗೆಲ್ಲುತ್ತೆ ಹಾಗೆ ಎರಡು ಇನ್ನೂ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಣೆ ಬರ ಏನು ಯಾರು ಮುಖ್ಯಮಂತ್ರಿ ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ರಾಮಮೂರ್ತಿ ಅವರು ಬಂದಿದ್ದಕ್ಕೆ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೋಕಲ್ ಬಾಡಿ ಎಲೆಕ್ಷನ್ನಿಂದ ವಿಧಾನಸೌಧ ಮೆಟ್ಲತ್ಬೇಕು ಅಂತ ಬಂದು ನಿಂತಿದ್ದಾರೆ ನಾನು ನೆನ್ಮೊನ್ನೆ ರಾಜಕಾರಣಕ್ಕೆ ಬಂದಿಲ್ಲ ಮೂರು ದಶಕ ಅಡ್ವಾಣಿಯವರ ಹೋರಾಟ ಅವ್ರ ಜೊತೆ ಭಾಗಿಯಾಗಿದೆ ಅಯೋಧ್ಯೆ ಹೋರಾಟ ಎಲ್ಲದಲ್ಲೂ ಭಾಗಿಯಾಗ್ಕೊಂಡು ಬಂದಿದ್ದೀನಿ ಒಳ್ಳೇದಾಗತ್ತೆ ಅನ್ನೋ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ದಾರೆ ಆದರೆ ಅದನ್ನು ಜನ ತೀರ್ಮಾನ ಮಾಡಬೇಕು ತಾವೇನು ಹೇಳ್ತೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೊಬ್ಬ ಅತಿಥಿ ಒಂದಿಗೆ ಮುಂದೆ ಬರ್ತಾನೆ ಇದೇ ಲೀಡರ್ ಕಾರ್ಯಕ್ರಮದಲ್ಲಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ